मॉर्निंग मैडम. नम हेसरु मैडम जयलक्ष्मी मैडम. जयलक्ष्मी तो नीवु मल्लेश्वरम स्टेशन अल्ली होदु मैडम मल्लेश्वरम मैडम इवत्तु वार्ड कमिटी ग्रूप अल्ली ओंदु हाकिद्दे अदे लॉट ऑफ बिग व्हीकल्स पार्क्ड ऑन दैट 9th क्रॉस मैडम बिटवीन 5th मेन एंड 6th मेन ಅದರಿಂದ ತುಂಬಾ ಡಾರ್ಕ್ ಆಗಿದೆ ಫುಟ್ಪಾತ್ ಯೂಸ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಹಿಂದ್ಗಡೆ ಇಟ್ ಇಸ್ ಬೀಯಿಂಗ್ ಯೂಸ್ಡ್ ಆಸ್ ಅನ್ ಯೂರಿನೇಷನ್ ಇದಕ್ಕೆ ಏನಾದ್ರು ಮಾಡಕ್ ಆಗುತ್ತಾ ನೋಡಿ ಮೇಡಮ್ ಎಲ್ಲಿ ಮೇಡಮ್ 11th ಕ್ರಾಸ್ ನೈನ್ತ್ ಕ್ರಾಸ್ ನೈನ್ತ್ ಕ್ರಾಸ್ ಮೇಡಮ್ ಅಡ್ರೆಸ್ ಹೇಳ್ತೀರಾ ಸ್ವಲ್ಪ ನೈನ್ತ್ ಕ್ರಾಸ್ ಐದನೇ ಮೇನ್ ಆರನೇ ಮೇನ್ ಮಧ್ಯ ನೈನ್ತ್ ಕ್ರಾಸ್ ಮೇಡಮ್ ಓಕೆ ನೋಡ್ತೀವಿ ಮೇಡಮ್ ಏನ್ ವೆಹಿಕಲ್ ಮೇಡಮ್ ಅದೇನೋ ಒಂದು ದೊಡ್ಡ ವೆಹಿಕಲ್ ಮೇಡಮ್ ಇವತ್ತು ವಾರ್ಡ್ ಕಮಿಟಿ ಗ್ರೂಪ್ ಅಲ್ಲಿ ಇದೀರಾ ನೀವು ಯಾರು ಅವರು ಇವ್ರು ಇದ್ದಾರೆ ಅವರು ಲೀವ್ ಅಲ್ಲಿ ಇದೀನಿ ಅಂತ ಹೇಳಿದ್ರು ಯೂಶುವಲಿ ಧನಂಜಯ್ ಅವರು ಬರೋರು ನೋಡ್ತೀನಿ ಮೇಡಮ್ ಅವನು ನಿಮಗೆ ಫೋಟೋ ಕಳಿಸ್ತೀನಿ ಇಲ್ದಿದ್ರೆ ಮೇಡಮ್ ನಿಮ್ಮ ನಂಬರ್ ಹಾಕಿದ್ರೆ ಕೊಡಿ ಮೇಡಮ್ 7532 ಇಂದ್ರಕುಮಾರ್ ಸರ್ ನಮಸ್ಕಾರ ಮೇಡಮ್ ಈಗ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಈಗ ಗ್ರಿವೆನ್ಸಸ್ ಹೇಳಿ ಮೇಡಮ್ ಯಾರ ಯಾವ್ದಾದ್ರು ಇದ್ರೆ ಎನಿ ಗ್ರಿವೆನ್ಸಸ್ ಸರ್ ವಿ ವಾಂಟ್ ಟು ನೋ ಮೇಜರ್ಲಿ ಅಬೌಟ್ ದಿಸ್ BWSSB ಪ್ರಾಜೆಕ್ಟ್ ಆನ್ 11th ಮೇನ್ ಸರ್ ಅದೇನ್ ತಿರ್ಗಾ ಮೇಜರ್ ಕೆತ್ತಿದ್ದಾರೆ ಯಾವಾಗ ಮುಗಿಸ್ತಾರೆ ಏನಕ್ಕೆ ಅದು ಬರ್ಕೊಳ್ಳಮ್ಮ ಅಲ್ಲಿ 11th ಮೇನ್ ಒಂದು ಪೇಪರ್ ಪೆನ್ ತಗೋ ಸರ್ ಇವಾಗ 6 ತಿಂಗಳು ಓಪನ್ ಆಗಿದ್ದಿದ್ದನ್ನ ಮುಚ್ಚಿದ್ರು ಫುಟ್ಪಾತ್ ರೋಡ್ ಹೇಳ್ತಾರೆ ಅದು ಆ ರೋಡ್ 6 ತಿಂಗಳು ಅಗದಿಟ್ಟಿದ್ರು ಅದೇನೋ ಸ್ಟಾರ್ಮ್ ವಾಟರ್ ಡ್ರೈನ್ ಪ್ರಾಬ್ಲಮ್ ಆ ಸೂವೇಜ್ ಲೀಕ್ ಆಗ್ತಾ ಇತ್ತು ಇದಕ್ಕೆ ಏನೋ ಅಂತ ಅದು ಒಂದ್ 2 ತಿಂಗಳ ಕೆಳಗೆ ಕ್ಲೋಸ್ ಮಾಡಿದ್ರು ಇವಾಗ ತಿರ್ಗಾ BWSSB ಬಂದು ಅದೇ ಜಾಗದಲ್ಲಿ ಇಷ್ಟಗಲ ಅಗದು ಫುಲ್ ರೋಡ್ ಏನ್ ಬಗದಿಟ್ ಬಿಟ್ಟಿದ್ದಾರೆ ಅಮ್ಮನ್ ಫೋನ್ ನಲ್ಲಿ BWSSB ಅವ್ರಿಗೆ ತಗೊಳ್ಳಮ್ಮ ಇನ್ನೊಂದು ಫೋನ್ ನಲ್ಲಿ ತಗೋ ಹೇಳಿದ್ದೆ ಇವ್ರಿಗೆ ನೋಡಿ ಒಬ್ಬ ಅಫಿಷಿಯಲ್ ಮೀಟಿಂಗ್ ಅಟೆಂಡ್ ಆಗಿ ಅದರ್ವೈಸ್ ಸುಮ್ನೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ ಇವ್ರು ನಾನು ಸುಮ್ನೆ ತಿರ್ಗಾಮ ಇದಕ್ಕೆ ಬರ್ದಾಕ್ಬಿಟ್ರೆ ಹೆಡ್ ಆಫೀಸ್ಗೆ ಸುಮ್ನೆ ಅವ್ರ ಮೇಲೆ ಎಲ್ಲ ಕ್ರಮ ತಗೊಂತಾರೆ ಈಗ ಶಿಸ್ತು ಕ್ರಮ ತಗೊಂತಾರೆ BWSSB ನವ್ರು ಯಾರು ಇಲ್ವೇನ್ರಿ ಅವ್ರ ನಂಬರ್ ಇದ್ರೆ ಒಂಚೂರು ಹೇಳಿ ಮೇಡಮ್ ಅವ್ರದ್ದು ಪುಷ್ಪಾ ಮೇಡಮ್ ನಂಬರ್ ಬೇಕಾ ಸರ್ ತಗೊಂತೀನಿ 7411771624 ಪುಷ್ಪಾ ಅವರೇ ಮೀಟಿಂಗ್ ಅಟೆಂಡ್ ಮಾಡ್ತಾ ಇಲ್ಲ ನೀವು ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾ ಇದ್ದೀನಿ ನೋಡಲ್ ಆಫೀಸರ್ ಫಾರ್ 65 ವಾರ್ಡ್ ನೋಡಿ ಮೇಡಮ್ ಲಾಗಿನ್ ಆಗಿ ನಿಮ್ದೇ ಕಂಪ್ಲೇಂಟ್ಸ್ ಇದೆ ಸ್ವಲ್ಪ ಅವ್ರಿಗೆ ಅದೇನ್ ಕಂಪ್ಲೇಂಟ್ಸ್ ಆಫೀಸ್ ಅಲ್ಲಮ್ಮ ವರ್ಚುಯಲ್ ಮೀಟಿಂಗ್ ಇದು ಬೇ ಎಲ್ಲ ಒಂದೊಂದ್ ಕಡೆ ಅಲ್ಲಮ್ಮ ಒಂದ್ ಚೆಕ್ ಮಾಡ್ಕೋಬೇಕಲ್ವ ನಮ್ಮ ಯಾರನ್ನ ನಿಮ್ಮ ಸಬಾರ್ಡಿನೇಟ್ಸ್ ಇದ್ರೆ ನೋಡಮ್ಮ ಅಕ್ಕ ಪಕ್ಕ
ಈಗ ಲೆವೆಂತ್ ಮೇ ನಲ್ಲಿ ನೀವು ತಿರು ಮತ್ತೆ ಅಗದಿದ್ದೀರ ಅಂತ ಅದೇನು ವಿಷಯ? ಹೌದೌದು ಮಲ್ಲೇಶ್ವರಮ್ಮ. ಈಗ ರೇಖಾಚಾರಿ ಅಂತ ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಅಲ್ಲಿ ಅಸೋಸಿಯೇಷನ್ ಅವ್ರ ಪ್ರೆಸಿಡೆಂಟ್ ಅವರು ಅವ್ರಿಗೆ ಮಾತಾಡ್ಬಿಟ್ಟು ಏನಾಗಿದೆ, ಏನಕ್ ಮಾಡ್ತಿದ್ದೀರಾ, ಯಾವ್ದ್ರಲ್ಲಿ ಸೇರಿದೆ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಮ್ಮ. ಅವ್ರು ಎಲ್ಲಾರ್ಗು ಕನ್ವೆ ಮಾಡ್ತಾರೆ ಮೆಸೇಜ್. ಹಂಗೆ ಇದು ಫೋನ್ ನ ಮಾಡ್ತಿರ್ತೀನಿ, ಯಾವ್ದಾದ್ರು ವಿಷಯ ಬಂದಾಗ ಫೋನ್ ಮಾಡ್ತೀನಿ, ಫೋನ್ ನಲ್ಲಿ ಆನ್ಸರ್ ಮಾಡಿ ಹೋಗ್ಲಿ. ಓಕೆ ಓಕೆ. ರೇಖಾಚಾರ್ಯ ಅವ್ರೆ, ಈಗ ಅದು ಹೊಸದಾಗಿ ಏನೋ ಪ್ರಪೋಸಲ್ ಏನೋ ಅಪ್ರೂವ್ ಆಗಿದೆಯಂತ ಅವ್ರದ್ದು, ಹಂಗಾಗ್ಬಿಟ್ಟು ಮ್ಯೂಟ್ ಆಗಿದ್ಯಾ? ಇಲ್ಲ ಇಲ್ಲ, ಇವಾಗ ಸರಿ ಹೋಯ್ತು. ಈಗ ಅವರು ಹೊಸದಾಗಿ ಪ್ರಪೋಸಲ್ ಇದೆಯಂತೆ, ಅದು ಲೈನ್ ಹಾಕೋದಕ್ಕೆ, ಅದಕ್ಕೋಸ್ಕರ ಅಗದಿದಾರಂತೆ. ಅದನ್ನ ರೆಕ್ಟಿಫೈ ಮಾಡ್ಕೊಡ್ತಾರಂತೆ ಕೆಲಸ ಆದ್ಮೇಲೆ. ಅದು ಟೈಮ್ ಯಾವಾಗ ಮಾಡ್ತಾರೆ ಏನ್ ಕತೆ ಸ್ವಲ್ಪ ಅವ್ರು ಫೋನ್ ಮಾಡಿ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅವರು. ಆಮೇಲಿಂದ ನೀವು ಇದು ಗ್ರೂಪ್ ಅಲ್ಲಿ ಶೇರ್ ಮಾಡಿವ್ರಂತೆ. ಹಲೋ, ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಎರಡು ಕ್ವೆಶನ್ ಇದೆ ಸರ್ ನಂದು. ಒಂದು, ಇವಾಗ ಅಂಡರ್ ಗ್ರೌಂಡ್ ಕೇಬಲ್ಸ್ ಎಲ್ಲ ಆಗಿದೆ ಅಲ್ವಾ ಸರ್, ಅದ್ ಕನೆಕ್ಷನ್ ಯಾವಾಗ ಮಾಡ್ತೀರಾ? ಆಮೇಲೆ ಈ ಓವರ್ ಹೆಡ್ ಕೇಬಲ್ಸ್ ಯಾವಾಗ ತೆಗೀತಾರೆ? ಅಲ್ಲ, ಇದು ಅಂಡರ್ ಗ್ರೌಂಡ್ ಕೇಬಲ್ ಯಾವ್ದ್ರದ್ದು ಅಂತ? ಎರಡರದು ಆಗಿದೆ, ಬಟ್ ಸುಮ್ನೆ ವೈರ್ ಹಂಗ ಆಚೆ ಬಿಟ್ಬಿಟ್ಟಿದಾರೆ. ಅದನ್ನ ಏನು ಯಾವಾಗ ಮನೆಗಳಿಗೆ ಕನೆಕ್ಷನ್ ಕೊಡ್ತೀರಾ? ಯಾವ್ದಕ್ ಸಂಬಂಧಪಟ್ಟಂಗೆ ಕೇಬಲ್ಗಳು ಅಂತ? ಸರ್ ಬೆಸ್ಕಾಮ್ ಅವ್ರು ಇದಾರೆ ನೋಡಿ ಸರ್, ನಾಗೇಶ್ ಸರ್. ನಾಗೇಶ್ ಮಾತಾಡಿ, ನಾಗೇಶ್ ಅವ್ರೆ ಲೈನಿಗೆ ಬನ್ನಿ. ಬೆಸ್ಕಾಮ್ನವರು ನಾಗೇಶ್ ಸರ್. ನಾಗೇಶ್ ಅವ್ರೆ ಇದಾರೆ ಸರ್, ಕೇಳಿಸ್ತಾ ಇಲ್ವಾ ನಾಗೇಶ್ ಸರ್? ನಾಗೇಶ್ ಅವ್ರೆ ಅದ್ ಏನ್ ಮ್ಯೂಟ್ ಮಾಡ್ಕೊಳ್ಬೇಕು, ಅದ್ ಏನ್ ಯಾರನ ಒಬ್ರು? ಇಲ್ಲ, ಅವ್ರ ವಿಡಿಯೋ ಇದೆ ಅವ್ರದ್ದು ಸರ್, ವಿಡಿಯೋ ನೋಡ್ತಾ ಇದಾರೆ. ಹೌದಾ ಸರ್? ನಾಗೇಶ್ ಸರ್, ಐ ಯು ಏಬಲ್ ಟು ಹಿಯರ್ ಅಸ್? ನಾಗೇಶ್ ಕಾಲ್ ಮಾಡ್ತೀನಿ ಸರ್. ಕಾಲ್ ಮಾಡಿ, ಕಾಲ್ ಮಾಡಿ. ಅವ್ರು ಏನೋ ಮ್ಯೂಟ್ ಮಾಡ್ಕೊಂಡಿದ್ದಂಗಿದ್ದಾರೆ, ಅವ್ರಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸರ್ ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್, ನಾವು ಪ್ರತಿ ವಾರ್ಡ್ ಕಮಿಟಿಲಿ ಹೇಳ್ತಾನೆ ಇದೀವಿ ಸರ್, ಆ ಮರಗಳು ಕಟ್ ಮಾಡಿ ಇದು ಬ್ರಾಂಚಸ್ ಎಲ್ಲ ಬಿಟ್ಬಿಟ್ಟಿದಾರೆ. ಅದಂತ ಆ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು. ಅವರು ಫಾರೆಸ್ಟ್ನವ್ರಿಗೆ ಮಾಡಿದ್ದೆ ನಿನ್ನೆ ಕಾಲು. ನೀವು ಯಾವ್ದಾದ್ರು ಗ್ರಿವೆನ್ಸ್ ಇದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಈ ತರ ತೊಂದ್ರೆ ಇದೆ, ನೀವು ಕಟ್ ಮಾಡಿಲ್ಲ ಮರಗಳನ್ನ ಅಂತ ಹೇಳಿದ್ರೆ ನಾವು ಕಟ್ ಮಾಡ್ಬಿಡ್ತೀವಿ ಸರ್. ಮಾತು ಏನಾದ್ರು ಒಂದು ನೋಡ್ದಾ ಇದ್ರೆ ನಮ್ ಗಮನಕ್ಕೆ ಬರೋದಿದ್ರೆ ಕಟ್ ಮಾಡ್ಬಿಡ್ತೀವಿ ಸರ್. ಹಲೋ, ಅದನ್ನ ರೈಸ್ ಮಾಡ್ತೀನಿ. ಹಲೋ, ಹಲೋ ಹಲೋ ಸರ್, ನಾನು ವಿನಯ್. ವಿನಯ್ ವಿನಯ್ ಹೇಳಪ್ಪ ಸರ್. ಅದೇ ಕೆಲ್ಸ ಇದೆ, ನಮ್ ಕಂಪ್ಲೇಂಟ್ ಮಾಡ್ಬೇಕು. ಯಾವ್ದಾದ್ರು ನಮ್ದೇನಾದ್ರು ಕಂಪ್ಲೇಂಟ್ಸ್ ಇದೆ ಸರ್? ಒಂದ್ ನಿಮಿಷ. ಹಾ ಮೇಡಮ್, ಹಾ ಮೇಡಮ್. ಒಂಬತ್ತನೇ ಕ್ರಾಸ್ ಆ ಚರ್ಚ್ ಇದೆಯಲ್ಲ, ಅಲ್ಲಿ ಬ್ಲಿಂಕ್ ಆಗೋದು ನಿಂತೆ ಸ್ಟಾಪೇ ಆಗಿಲ್ಲ ಅಂತಾರೆ. ಓಕೆ ಮೇಡಮ್, ಆಮೇಲೆ ನೆಕ್ಸ್ಟ್ ಮೇಡಮ್? ಅದ ಆಮೇಲೆ ನಿಮ್ಮ ಇನ್ನೊಬ್ಬರ ಟೆಕ್ನಿಷಿಯನ್ ಅದ ಯಾರೋ ಇಲ್ಲಿ ಬಂದಿರಲ್ಲ ರಿಪೇರಿ ಮಾಡಕ್ಕೆ, ಅವ್ರ ಹತ್ರ ಮಾತಾಡ್ದೆ ನಿನ್ನೆ. ಅವ್ರು ಹೇಳ್ತಾರೆ ಫಿಟ್ಟಿಂಗ್ ಚೇಂಜ್ ಮಾಡ್ಬೇಕು ಮೇಡಮ್, ಎಂಎಲ್ಎ ಆಫೀಸ್ ಅಲ್ಲಿ ಹೇಳಿದೀವಿ ಅಂತ ಹೇಳಿದ್ದಾರೆ. ಓಕೆ, ಮಾಡಿಸ್ಕೊಡ್ತೀನಿ ಬಿಡಿ. ಆಮೇಲೆ ಮೇಡಮ್, ಎನಿ ಅದರ್ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್? ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಏನಾದ್ರು ಇದೆಯಾ? ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್
ಯಾವ್ದು ಇಲ್ವಾ ಮೇಡಮ್? ಯಾರು ಹೇಳ್ತಾ ಇಲ್ಲ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಸ್ ಇದೆಯಾ ಎಲ್ಲರೂ? ಇವ್ರು ಹೇಳ್ತಾ ಇದ್ರು 9th ಕ್ರಾಸ್ ಅಲ್ಲಿ ಮರಗಳ ಅಡ್ಡ ಇದೆ ಸ್ಟ್ರೀಟ್ ಲೈಟ್ಸ್ಗೆ, ಸೊ ಬ್ರೈಟ್ ಆಗಿ ಬರ್ತಾ ಇಲ್ಲ ಇದ್ರಲ್ಲಿ 8th ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಅಂತ. ಆದ್ರೆ ಯಾರು ಕಂಪ್ಲೇಂಟ್ ಮಾಡ್ಬೇಕು? ನೀವೇ ಮಾಡ್ತೀರಾ ಇಲ್ಲ ಯಾರು ಮಾಡ್ತೀರಾ? ಫಾರೆಸ್ಟ್ ಫಾರೆಸ್ಟ್ ರೇಖಾ ರೇಖಾ ನಮ್ ಸ್ವಾಮಿ ಹೇಳಿ 15th cross alli next to Maruti showroom and also corner of 15th cross and 6th main adena fittings pichkonodra Vinay kade avaru super aagidara adanna repair maadilla avale 8 months aithu sir nim number heli sir 96865 madam one seat kodi one nimsha 9665 74 7 double 0 7 4 7 double 0 9 6 8 6 5 7 4 7 double 0 76 65 74 7 double 0 76 65 74 7 double 0 ಇಲ್ಲ ಸರ್ ನಾನು ಎಂಟ್ರಿ ಮಾಡ್ಕೊಂತ ಇದ್ದೀನಿ ಹಂಗೆ ಬರ್ಕೊಂಬಿಡೋಣ ಅಂತ ವಾಟ್ಸ್ಆಪ್ ಮಾಡ್ಕೊಳ್ಳಿ 9 8 double 4 0 8 6 9 8 2 8 6 9 8 2 ಓಕೆ ಮೇಡಮ್ ವಿನಯ್ ಅವರೇ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ನಮ್ ಕಡೆಯಿಂದಾನೇ ಇರುತ್ತೆ ಅದಕ್ಕೆ ಇಲ್ಲ ನಂಬರ್ ಆಡ್ ಮಾಡಿದೀನಿ ನಾನು ಐತೆ ಅದು ನಾನು ಮಿಸ್ ಮಾಡ್ಕಂತಿದ್ದೀನಲ್ಲ ಒಂದ್ ಬುಕ್ ಅಲ್ಲಿ ಬರ್ದಂಗೆ ಹುಡುಗರು ವಾಟ್ಸ್ಆಪ
ಇದಾರೆ ಪಾಪ ಇವರು ನಮ್ಮ ರಾಜು ರಾಮಸ್ವಾಮಿ ಅವರು ಎಂಟು ಸರ್ ಅಷ್ಟೇನಾ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಓಕೆ ಓಕೆ ವಿನಿ ರೈಟ್ ಸರಿ ಬ್ರಾಂಚಸ್ ಯಾರು ಸರ್ ರಿಮೂವ್ ಮಾಡೋದು ಹಂಗಾದ್ರೆ ಅದು ಎಲ್ಲ ಫುಟ್ಪಾತ್ ಮೇಲೂ ಇದೆ ಫಾರೆಸ್ಟ್ ನವರು ಮಾತಾಡಿ ರೇಖಾ ಹೇಳ್ದಂಗೆ ಬಾಳ ಮರಗಳ ಟ್ರಿಮ್ ಮಾಡ್ಬೇಕು ರೇಖಾ ಅವ್ರೆ ಫಾರೆಸ್ಟ್ ನವರ್ದು ನಂಬರ್ ಹೇಳಿ ಒಂಚೂರು ಮೂರ್ತಿ ಅವ್ರದು ಅದೇ ನಂದ್ ಇದ್ರಲ್ಲಿ ಇದೆ ವರ್ಚುವಲ್ ಮೀಟಿಂಗ್ ಇನ್ನೊಂದ್ ಫೋನ್ ಅಲ್ಲಿ ಹೇಳಿ ಫಾರೆಸ್ಟ್ ನವರ್ ತಗೋಣ 9-4-4-8-8-3-1-3-1-9-4-4 ಅಂತ ಈಗ ಅವರು ತಗೊಂಡ್ ಹೋಗ್ದಿದ್ರೆ ನಮ್ ನರಸಿಂಹಯ್ಯಗೆ ಹೇಳ್ತೀನಿ ಅದ್ ನಮ್ದು ಏನಾಗುತ್ತೆ ವರ್ಚುವಲ್ ಮೀಟಿಂಗ್ ಇರೋದ್ ಗೊತ್ತಿದ್ಯಾ ನಿಮ್ಗೆ ನಾನ್ ನೋಡಲ್ ಆಫೀಸರ್ ಮಾತಾಡ್ತಾ ಇದೀನಿ ವಾರ್ಡ್ 65 ನಮಸ್ಕಾರ ನಮಸ್ಕಾರ ಹೇಳಿ ಮೀಟಿಂಗ್ ಮಾಹಿತಿ ಬಂದಿಲ್ವಾ ನಿಮ್ ಮೇಯರ್ ಆಫೀಸರ್ಸ್ಗೆ ಹೋಗಿರುತ್ತೆ ಅನ್ಸುತ್ತೆ ನಿಮ್ಗೆ ಹೇಳಿಲ್ಲ ಅವರು ದಯವಿಟ್ಟು ಮೀಟಿಂಗ್ ಗಳಿಗೆ ಅಟೆಂಡ್ ಆಗ್ಬೇಕು ನಾವ್ ಏನಾದ್ರೂ ನೋಟಿಸ್ ಕೊಟ್ರೆ ಇದು ವೆರಿ ಸೀರಿಯಸ್ ವಾರ್ಡ್ ಕಮಿಟಿ ಮೀಟಿಂಗ್ ಅಂದ್ರೆ ವೆರಿ ಸೀರಿಯಸ್ ಆಗಿ ತಗೊಳ್ತಾ ಇದಾರೆ ನೋಟಿಸ್ ಕೊಟ್ಟ ತಕ್ಷಣ ಶಿಸ್ತು ಕ್ರಮ ತಗೋಬಿಡ್ತಾರೆ ಅದಕ್ಕೋಸ್ಕರ ಗೊತ್ತಿದ್ಯಾ ನಿಮ್ಗೆ ರೇಖಾಚಾರಿ ಅವರು
ಅವ್ರ ನಂಬರ್ ತಗೊಂಡು ಅಲ್ಲೆಲ್ಲ ಮಲ್ಲೇಶ್ವರಂ ನಲ್ಲಿ ಕೆಲವೆಲ್ಲ ಸ್ಟ್ರೀಟ್ ಲೈಟ್ ಗೆ ಅಡ್ಡ ಇವುಗಳೆಲ್ಲ ಬ್ರಾಂಚಸ್ ಬಂದಿದೆಯಂತೆ. ಹೋಗಿ ಕಟ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬೇಕು ಹಂಗೆ ಕಟ್ ಮಾಡಿರೋನ. ರೇಖಾಚಾರಿ ಅವ್ರು ಮಾಡಿ ಮಾತಾಡ್ಬಿಟ್ಟು ಅವರು ಲಿಸ್ಟ್ ಮಾಡ್ಕೊಂತಾರೆ ಎಲ್ಲೆಲ್ಲಿ ಕಟ್ ಮಾಡಿದ್ದಾರೆ ಅಲ್ಲ ಎಲ್ಲೆಲ್ಲಿ ಕಟ್ ಮಾಡ್ಬೇಕಾಗಿದೆ ಏನು ಎತ್ತ ಅಂತ. ನೀವು ಇಮ್ಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಅದನ್ನ ಕಟ್ ಮಾಡಿಸ್ಬಿಟ್ಟು ನನಗೆ ಎರಡು ದಿವಸದಲ್ಲಿ ನನಗೆ ರಿಪೋರ್ಟ್ ಹೇಳ್ಬೇಕು ನೀವು. ಸರ್ ಸರ್ ಇಂದ್ರಕುಮಾರ್ ಸರ್ ಅವ್ರಿಗೆ ನಾನು ಕಳಿಸಿದೀನಿ ಲಿಂಕ್ ಅವ್ರನ್ನ ಜಾಯಿನ್ ಆಗಕ್ಕೆ ಹೇಳಿ ನೋಡಿ. ಈಗ ಲಿಂಕ್ ಕಳಿಸಿದಾರಂತೆ ಮೀಟಿಂಗ್ ಜಾಯಿನ್ ಆಗಿ ಜಾಯಿನ್ ಆಗಿ. ಸರ್ ನೀವು ಬಿಬಿಎಂಪಿ ಸರ್ ಒಂದ್ ನಿಮಿಷ ಸರ್ ಇಂದ್ರಕುಮಾರ್ ಸರ್ ನೀವು ಸ್ವಲ್ಪ ಬಿಬಿಎಂಪಿ ಹೈಯರ್ ಆಫೀಸ್ ಅಲ್ಲಿ ಕೇಳ್ಬೇಕು ಸರ್. ಮರದ ಇದೇನ್ ಮಾಡ್ತಾರೆ ಫಾರೆಸ್ಟ್ ನವರು ಮರ ಗಿಡ ಕಡಿದ್ರೆ ದೊಡ್ಡ ದೊಡ್ಡದೆಲ್ಲ ತಗೊಂಡ್ ಹೊಟ್ಟೋಗ್ತಾರೆ ಸರ್. ಹೌದು ಬ್ರಾಂಚಸ್ ಅಲ್ಲ ಚಿಕ್ಕ ಬ್ರಾಂಚಸ್ ಎಲ್ಲ ತೆಗಿಬೇಕು ಮೇಡಮ್ ವಾರ್ಡ್ ಇಂದಾನೆ ತೆಗಿಬೇಕು. ಏನಾಗುತ್ತೆ ಗೊತ್ತಾ ಸರ್ ಇಲ್ಲಿ ಬಂದು ಹಲೋ ಇಲ್ಲೆಲ್ಲ ಪೇಟ್ ಮಾಡಿಸಿದ್ವಲ್ಲ ಮೊನ್ನೆ ನಮ್ ಏಪ್ಲಿ ರೇಖಾ ಇದ್ರು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರು ಶಿವಕುಮಾರ್ ಯಾರಿಗೂ ಎಲ್ಲಿ ಹೋಗ್ಬೇಕದು ಅಂತ ಗೊತ್ತಿಲ್ಲ ಸರ್. ಮೇಡಮ್ ಯಾವ್ದು ಕೇಳಿಸ್ತಾ ಇಲ್ಲ ಕ್ಲಿಯರ್ ಕ್ಲಾರಿಟಿ ಇಲ್ಲ ಸರ್. ಇಲ್ಲಿ ಅನೋನ್ಯಮೇನಲ್ಲಿ ಮೊನ್ನೆ ಪೇಂಟ್ ಮಾಡಿದ್ವಲ್ಲ ಹೌದು ಅಲ್ಲಿ ಇಷ್ಟು ಈ ತರ ಬ್ರಾಂಚಸ್ ತಂದು ಅಲ್ಲಿ ಇಟ್ಟಿದ್ರು ಅದನ್ನ ಏನ್ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ದು ಸಿಲ್ಟನ್ ಟ್ಯಾಕ್ಟರ್ ಇದೆ ನರಸಿಂಹಮೂರ್ತಿ ಅಂತ ನನ್ನ ಸ್ನೇಹಿತನೇ ಅಲ್ಲಿ ಎಡಬಲ್ಲಿ ನರಸಿಂಹಯ್ಯ ಎ ಇ ಅವ್ನ್ ನರಸಿಂಹಯ್ಯನ್ಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಟ್ಯಾಕ್ಟರ್ ಹಾಕೊಂಡು ಅಲ್ಲೆಲ್ಲ ತಗೊಂಡೋಗಿ ಹಾಕ್ತಾರೆ. ಯಾಕಂದ್ರೆ ಸರ್ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎ ಡಬ್ಲ್ಯೂ ರೇಖಾ ಗೊತ್ತಿಲ್ಲ ಹೆಚ್ ಐ ಗೆ ಗೊತ್ತಿಲ್ಲ ಇಲ್ಲ 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 ನಮ್ಮ ನರಸಿಂಹಯ್ಯನ್ಗೆ ಹೇಳೇ ಅಂತವ್ ಯಾವನ ಸಣ್ಣ ಪುಟ್ಟ ಬ್ರಾಂಚಸ್ ಇದ್ರೆ ಅವರೇ ತಗೊಂಡು ನಾವೇ ವಾರ್ಡ್ ನಿಂದಾನೇ ತೆಗಿಬೇಕು. ಸರ್ ಸರ್ ಏನ್ ಗೊತ್ತಾ ಸರ್ ಎಷ್ಟೋ ಜನ ಈ ಮೈಗ್ರೆಂಟ್ ವರ್ಕರ್ಸ್ ಇರ್ತಾರಲ್ಲ ಹೌದು ಹೌದು ಅವರೆಲ್ಲ ಈ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ತಾರೆ ಸರ್ ಆಮೇಲೆ ಸ್ನಾನಕ್ಕೂ ಕಾಯಿಸ್ಕೊಂತಾರೆ ಅಂತವ್ರಿಗೆ ಹೇಳ್ಬಿಟ್ಟು ತಗೊಂಡ್ ಹೋಗ್ರಪ್ಪ ಕಟ್ಗೆ ಅಂತ ಹೇಳಿದ್ರೆ ತಗೊಂಡ್ ಹೋಗ್ತಾರಲ್ಲ ಸರ್. ಹಿಂದಿನ ಮೀಟಿಂಗ್ ನಾಗೆ ಹೇಳಿದ್ದೆ ಇಲ್ಲಿ ನಾನು ಶಾಂತಿನಗರ ಎಡಬಲಿ ಆಗಿದ್ದೆ ಒಂದು ಸುಮಾರು ಒಂದ್ 10-15 ಟನ್ ದಪ್ಪ ದಪ್ಪ ಅಂದವೆ ಕಟ್ಟಿಗೆಗಳನ್ನ ಯಾರನ ಫ್ರೀಯಾಗಿ ತಗೊಂಡೋಗ್ರಪ್ಪ ಅಂದ್ರು ತಗೊಂಡೋಗ್ಲಿಲ್ಲ. ನಾನೆಲ್ಲ ಕಟ್ ಮಾಡಿಸ್ಬಿಟ್ಟು ಇಟ್ಟಿದ್ದೆ ಮಳೆಯಿಂದ ಬಿದ್ದಿದ್ದವನ ಒಂದ್ 10-15 ಟನ್ ಕಟ್ ಮಾಡಿಸಿ ಇಟ್ಟಿರೋವನ ಫ್ರೀಯಾಗಿ ಯಾರನ ತಗೊಂಡೋಗ್ರಿ ಅಂದ್ರೆ ತಗೊಂಡೋಗ್ಲಿಲ್ಲ. ಈಗ ಯಾರು ತಗೊಂಡೋಗಲ್ಲ ಅದನ್ನೇನಾನ ತಗೊಂಡೋಗ್ಬಿಟ್ಟು ನಮ್ಮ ಇದು ಗಾರ್ಬೇಜ್ ಮಾಡ್ಕೋಬೇಕಂತೆ. ನಮ್ಮ ನರಸಿಂಹಯ್ಯಂಗ್ ಹೇಳ್ತೀನಿ ಅದನ್ನ ತಗಸ್ತಾರೆ ಬಿಡಿ ತೊಂದ್ರೆ ಇಲ್ಲ ನೋಡಿ. ಮೇಡಮ್ ಇದೀನಿ ಮೂರ್ತಿ ಡಿಆರ್ಪ್ಪ ಮೂರ್ತಿ ಹೇಳಿ ಮೇಡಮ್ ಹೇಳಿ ಮೇಡಮ್ ಒಂದ್ ಕಡೆ ಬ್ರಾಂಚಸ್ ಟ್ರಿಮ್ ಮಾಡ್ಬೇಕು ಸ್ಟ್ರೀಟ್ ಲೈಟ್ಸ್ ಗೆ ಅಡಚಣೆ ಆಗ್ತಾ ಇದೆ ಸರ್ ಸ್ಟ್ರೀಟ್ ಲೈಟ್ಸ್ ಬ್ರೈಟ್ ಆಗಿ ಬರ್ತಾ ಇಲ್ಲ ಅದರಿಂದ. ಮೇಡಮ್ ಸ್ಟ್ರೀಟ್ ಲೈಟ್ ಗೆ ಅವ್ರು ಬೆಸ್ಕಾಮ್ ಅವ್ರು ಮಾಡ್ತಾರೆ ಮೇಡಮ್ ಅದು ನಾವು ಏನಾದ್ರು ಅವ್ರು ಬೆಸ್ಕಾಮ್ ಅದು ಕರೆಂಟ್ ಇರುತ್ತೆ ನಾವು ಮಾಡಕ್ ಆಗೋದಿಲ್ಲ. ಸ್ಟ್ರೀಟ್ ಲೈಟ್ ಹೇಳ್ಬೇಡಿ ಮೂರ್ತಿ ಅವರೇ ಈಗ ಹೇಳಿ ಸರ್ ಹೇಳಿ ಸರ್ ಬೆಸ್ಕಾಮ್ನವ್ರನ್ನ ಇದು ಕೋಆರ್ಡಿನೇಷನ್ ಮಾಡ್ಕೊಂಡು ನೀವು ಅವರು ಕರೆಂಟ್ ಸ್ಮಾಲ್ ಕರೆಕ್ಷನ್ ಬರಲ್ಲ ಬಿಬಿಎಂಪಿ ಕೆಳಗ್ ಬರುತ್ತೆ ಸ್ಟ್ರೀಟ್ ಲೈಟ್ಸ್ ಅಲ್ಲಲ್ಲ ಸ್ಟ್ರೀಟ್ ಲೈಟ್ ಅಲ್ಲ ಅವರು ಅವ್ರು ಒಂದ್ ನಿಮಿಷ ಮೂರ್ತಿ ಅವ್ರು ಹೇಳೋದೇನು ಅಂದ್ರೆ ಸ್ಟ್ರೀಟ್ ಲೈಟ್ ಅವರೇ ಮಾಡ್ತಾರೆ ಅಂತ ಹೇಳ್ತಾವ್ರ ಅದ ಆಗಲ್ಲ ಅವರು ಅವ್ರು ಮಾಡೋದಿಲ್ಲ ಅವ್ರು ಸ್ಟ್ರೀಟ್ ಲೈಟ್ ಬೆಸ್ಕಾಮ್ ಅಲ್ಲ ಬೆಸ್ಕಾಮ್ ಅಲ್ಲ ಬಿಬಿಎಂಪಿ ಆಗ್ಲಿ ಅವ್ರು ಮಾಡೋದಿಲ್ಲ ನಾವು ಮಾಡ್ಬೇಕಾಗ್ತದೆ ಮೂರ್ತಿ ಅವರೇ ನೀವು ಕಟ್ ಮಾಡ್ಬಿಟ್ಟು ಅವ್ರು ಬೇಕಾದ್ರೆ ಕರೆಂಟ್ ನ ಆಫ್ ಮಾಡೋದ ಮಟ್ಟದ ಅವ್ರು ಮಾಡ್ತಾರೆ ಅವರು ಅಷ್ಟೇ. ಸರ್ ನಾನೊಂದ್ ಮಾತು ಹೇಳ್ತೀನಿ ಸರಿಯಾಗಿ ಕೊಡ್ತೀನಿ ಸರ್ ಅದು ಅವ್ರ ಹತ್ರ ಇದೆ ಕ್ರೈನ್ ಇದೆ ಸರ್ ಅವ್ರ ಹತ್ರ ತರ್ಸ್ಕೊಂಡ್ ಅದೇ ಸರ್ ಅವ್ರು ನಾವ್ ಹೇಳಿದ್ರೆ ಬರೋದಿಲ್ಲ ಸರ್ ಅವ್ರು ಇಲ್ಲ ನಾನು ಹೇಳ್ತೀನಿ ಅವ್ರಿಗೆ ವಿನಯ್ಗೆ ಹೇಳ್ತೀನಿ ಆಯ್ತಾ ನಾಗೇಶ್ ಅವ್ರು ಇದಾರೆ ಬೆಸ್ಕಾಮ್ ನಾಗೇಶ್ ಅವ್ರು ಮಾತಾಡಕ್ ಹೇಳಿ ಬರಲ್ಲ ಸರ್. ನಮಸ್ಕಾರ ನಾಗೇಶ್ ಅವ್ರೆ ನಾಗೇಶ್ ಅವ್ರೆ
One nimsha, sir. Let's clarify this point, then you can talk, sir. ಬೆಸ್ಕಾಂ ನಾಗೇಶ್ ಅವ್ರದ್ದು ಏನೋ ಮ್ಯೂಟ್ ಆಗ್ಬಿಟ್ಟಿದ್ಯೇನೋ ಸುಮ್ನೆ ಇದೊಂದು ಚಿತ್ರ ಒಂದು ಕಾಣ್ತಾ ಇದೆ ಅಷ್ಟೇ. ಹೌದು, ಹಾ ಬೆಸ್ಕಾಂ ನಾಗೇಶ್ ಅವ್ರೆ, ಹಾ ನಾಗೇಶ್ ಅವ್ರು ಕೇಳಿಸ್ತಾ ಇದೆಯಾ? ಇಲ್ಲ ಮೇಡಮ್, ಅವ್ರದ್ದು ಏನೋ ಮ್ಯೂಟ್ ಆಗ್ಬಿಟ್ಟಿದೆ, ಅವ್ರ ಚಿತ್ರ ಒಂದು ಕಾಣ್ತಾ ಇದೆ ಅಷ್ಟೇ. ಕಾಣಿಸ್ತಾ ಇದೆ. ಹೌದು, ಈಗ ಒಂದ್ ಕೆಲಸ ಮಾಡೋಣ ಮೂರ್ತಿ ಅವ್ರೆ. ಸರ್ ಹೇಳಿ ಸರ್. ಈಗ ನಾನು ನಾಗೇಶ್ ಮಾತಾಡ್ತೀನಿ. ಆಯ್ತು ಸರ್. ನಾಗೇಶ್ ಮಾತಾಡ್ತೀನಿ, ಅವ್ರದ್ದು ಅವ್ರ ಕಡೆಯಿಂದ ಏನೇನು ಸವಲತ್ತು ಬೇಕೋ ನಾವು ತಗೋಣ. ಕರೆಂಟ್ ಆಫ್ ಮಾಡೋದಾಗ್ಲಿ ಅಥವಾ ಕ್ರೈನೋ ಏನೋ ಇದ್ರೆ ತಗೋಣ, ಬಟ್ ನಿಮ್ ಸಿಬ್ಬಂದಿ ಬಂದು ಕೇರ್ ತಗೊಂಡು ಅದನ್ನ ಕಟ್ ಮಾಡ್ಬೇಕಾಗುತ್ತೆ. ಸರ್ ಮೇಡಮ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಸರ್, ಎಲ್ಲೆಲ್ಲಿ ಯಾವ್ದು ಅಂತ. ಅಟೆಂಡ್ ಮಾಡ್ತೀನಿ ಸರ್ ನಾನು. ಓಕೆ, ವೆರಿ ಗುಡ್. ಈಗ ಒಂದ್ ಲಿಸ್ಟ್ ಮಾಡ್ಕೊಳ್ಳಿ ಮೇಡಮ್, ನೀವು ಮೂರ್ತಿ ನಾನು ನಾಗೇಶ್ ಅವ್ರ ಮೂರ್ ಜನ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಅದನ್ನ ಕಟ್ ಮಾಡಿಸೋ ಜವಾಬ್ದಾರಿ ನಮ್ದು. ನಮ್ಮ ಇವರು ನರಸಿಂಹಂಗ್ ಹೇಳ್ತೀನಿ ಬಿಡಿ, ನರಸಿಂಹಯ್ಯ ಅವರು. ಈಗ ಅವರು ಫಾರೆಸ್ಟ್ ನವರು ದೊಡ್ಡ ದೊಡ್ಡ ಇದನ್ನ ಸ್ಟೆಮ್ ಇರೋವನ್ನ ತಗೊಂಡ್ ಹೋಗ್ತಾರೆ ಅಷ್ಟೇ, ಆ ಸಣ್ಣ ಪುಟ್ಟ ಇದು ಬಿದ್ದಿದ್ರೆ ಅವನ್ನ ನಾವೇ ತೆಗಿಬೇಕಾಗುತ್ತೆ. ನಾವು BBMP ನಮ್ಮ ನರಸಿಂಹಂಗ್ ಹೇಳಿ ತೆಗ್ಸೋಣ ಬಿಡಿ, ತೊಂದ್ರೆ ಇಲ್ಲ, ಅದೇನು ಮೇಜರ್ ಇಶ್ಯೂ ಅಲ್ಲ. ಸರ್ ಮಾತಾಡಿ ಸರ್. ಮಾತಾಡ್ಬೋದಾ? ಮಾತಾಡಿ ಸರಿ. ನಮಸ್ಕಾರ, ನಾನು ವಾರ್ಡ್ ನಂಬರ್ 2 ರಾಜೇಶ್ವರಿ ನಗರ ಇಂದ ಯಲಹಂಕ. ಹೇಳಿ ಹೇಳಿ ಸರ್. ಸರ್ ಇಲ್ಲ, ನಮ್ಮ ಇದು ಲೇಔಟ್ ಗೆ ಆಕ್ಸೆಸ್ ರೋಡ್ ಇಲ್ಲ ಸರ್. ಅಲ್ಲ, ಯಲಹಂಕ ಪ್ರಾಬ್ಲಮ್? ಇದು ಯಾವ್ದು ಯಲಹಂಕ? ವಾರ್ಡ್ ನಂಬರ್ 2 ರಾಜೇಶ್ವರಿ. ಇದು ಒಂದ್ನಿಮಿಷ ಮೇಡಮ್. ಈಗ ತಮ್ಮ ಹೆಸರೇನು ಅಂದ್ರಿ ಸರ್? ಶರತ್. ಹೌದು, ಶರತ್ ಅಂತ ಸರ್. ಸರ್ ಈಗ ನನ್ನ ನಂಬರ್ ತಗೊಂಡು ಸಪರೇಟ್ ಕಾಲ್ ಮಾಡಿ, ಇದು ವಾರ್ಡ್ 65 ಮಾತ್ರ ಕನ್ಫರ್ಮ್ ಮೀಟಿಂಗ್. ಹೌದಾ? ವಾರ್ಡ್ ನಂಬರ್ 2 ಯಾವಾಗ ಮಾಡ್ತೀರಾ? ವಾರ್ಡ್ ನಂಬರ್ 2 ಅಲ್ಲೇ ನೋಡಲ್ ಆಫೀಸರ್ ಬೇರೆ, ನೀವು ಅಲ್ಲಿ ತಿಳ್ಕೋಬೇಕು ವಾರ್ಡ್ ನೋಡಲ್ ಆಫೀಸರ್. ರೈಟ್ ಸರ್. ಓಕೆ ಸರ್. ಇದು ವಾರ್ಡ್ 65 ಮಾತ್ರನೇ ಕನ್ಸರ್ನ್ ಮೀಟಿಂಗ್. ಹೌದಾ ಸರ್? ನೆಕ್ಸ್ಟ್ ಹೇಳಿ ಮೂರ್ತಿ ಅವ್ರೆ, ಏನೋ ಹೇಳ್ತಾ ಇದ್ರಿ, ಹೇಳಿ ಮೂರ್ತಿ. ಸರ್ ಅದೇ ಸರ್, ನಾನು ಸೋಮವಾರ ಮೇಲೆ ಎಲ್ಲ ಅವರು ಲಿಸ್ಟ್ ಮಾಡ್ಕೊಟ್ರೆ ಎಲ್ಲೆಲ್ಲಿ ಏನಂತ ನಾನು ಮಾಡ್ತಿದ್ದಾರೆ. ಜೊತೆಲಿ ಬೆಸ್ಕಾಮ್ ಇದ್ರೆ ನಾವು ಅಲ್ಲಿ ದಪ್ಪ ಪೀಸ್ ಎಲ್ಲ ನಾವ್ ಎತ್ಕೊಂಡು ಹೋಗ್ತೀರಿ, ಈ ಸಣ್ಣದ ಎಲೆಗಳು ಮತ್ತೆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಸರ್. ನನಗೆ ಗೊತ್ತಿದೆ ಆ ವಿಷಯ. ನಾನು ಸೋಮವಾರ ಮೇಲೆ ಮಾಡ್ತಿದ್ದೆ. ಎಲೆ ಅಂತ ಇದ್ರೆ ನಮ್ ಗಾರ್ಬೇಜ್ ನೋರು ಅಥವಾ ನಮ್ ನರಸಿಂಹ ತಗಿಸ್ತೀನಿ, ಡೋಂಟ್ ವರಿ ಸರ್. ಅದು ಮೇಡಮ್ ಹೇಳಿದ್ರೆ ಕೆಲಸ ನಾವು ಸುಮಾರು ಮಾಡಿದೀವಿ ಸರ್. ರೇಖಾದಾಸ್ ಮೇಡಮ್ ಹೇಳಿದ್ರೆ ಮಳೆ ಇಷ್ಟು ಸಹ ಮಳೆ ಇತ್ತಲ್ಲ ಸರ್, ತುಂಬಾ ಮರಗಳೆಲ್ಲ ಬಿದ್ದಿದ್ವು. ನಮ್ಮ ವಾರ್ಡ್ಗೆ ಒಂದೇ ಗಾಡಿ ಇರೋದು ಸರ್, 45 ವಾರ್ಡ್ ಒಂದೇ. ಇದು ಮಲ್ಲೇಶ್ವರಂ ಝೋನ್ ಗೆ ಒಂದೇ ಗಾಡಿ ಇರೋದು. 7 ವಾರ್ಡ್ ಇದೆ ಸರ್, ಅಲ್ಲೆಲ್ಲ ಸುಬ್ರಹ್ಮಣ್ಯ ನಗರ ಮಿಲ್ ಕಾಲೋನಿ ಎಲ್ಲ ಮರಗಳೆಲ್ಲ ಅಲ್ಲಿ ರೈಲ್ವೆ ಬ್ರಿಡ್ಜ್ ಕಡೆ ಅಲ್ಲೆಲ್ಲ ಬೀಳ್ತಾ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ರಿ. ನೈಟ್ ಎಲ್ಲ ಮರ ಬೀಳುತ್ತೆ ಸರ್. ಇಲ್ಲ ಮೇಡಮ್, ಕ್ವೆಶ್ಚನ್ ಇದೆ ಸರ್. ಈ ವಾರ್ಡ್ ಅಲ್ಲಿ ಅವಾಗ ಅವಾಗ ಮರ ಕಡಿತಾ ಇರ್ತಾರೆ, ಅದು ನಿಮ್ ಗಮನಕ್ಕೆ ಬಂದಿದ್ಯಾ? ನಿಮಗ್ ಗೊತ್ತಾಗ ಮೇಡಮ್, ನಾನು ಒಂದ್ ಹೇಳ್ತೀನಿ ಮೇಡಮ್. ಅರ್ಜಿಗಳು ತಗೊಂಡೋಗಿ MLA ಆಫೀಸ್ಗೆ ಕೊಡ್ತಾರೆ ಅವರು. ಗಾಡಿನ ನಮ್ಮ ಮೇಲಧಿಕಾರಿಗಳು MLA ಆಫೀಸ್ ಇಂದ ಫೋನ್ ಮಾಡಿದ್ರೆ ಗಾಡಿ ಕಳಿಸ್ತಾರೆ ವಿಶ್ವನಾಥ್ ನಗರ ಹೋಗ್ಬಿಟ್ಟು ಅಲ್ಲಿ ಕಟ್ ಮಾಡಿಸ್ತಾರೆ ಮೇಡಮ್. ಅದು ಅರ್ಜಿನ ನಮ್ಮ ಹೆಡ್ ಆಫೀಸ್ಗೆ ಕೊಡ್ತಾ ಇಲ್ಲ, ಎಲ್ಲ MLA ಆಫೀಸ್ಗೆ ಕೊಡ್ತಾ ಇದಾರೆ ಮೇಡಮ್. ಅದು ತಮಗೂ ಸಿಗ್ನೇಚರ್ ಆಗಿ ಅದು ಇದಾಗ್ಬೇಕಲ್ವಾ ಮೇಡಮ್? ರೇಖಾಚಾರ್ಯ ಅವ್ರೆ, ರೇಖಾಚಾರ್ಯ ಅವ್ರೆ, ಅವ್ರ ಗಮನ ಅವರೆಲ್ಲ ಫಾರ್ಮಾಲಿಟೀಸ್ ಅಥವಾ ಅನ್ಅಫಿಷಿಯಲ್ ಅಫಿಷಿಯಲ್ ಮಾಡ್ಕೊಂಡು ಒಟ್ನೊಳಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಟೈಪ್ ನಲ್ಲಿ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಈಗ ಮಾಡ್ಬೇಕಾಗೆ ಸರ್, ಈಗ ಮರ ಬರ ಗರ ಎಲ್ಲ ಹೊಟ್ಟೋದ್ರೆ ಆಮೇಲೆ ನಾವ್ ಎಲ್ಲಿಗೆ ಹೋಗೋದ್ ಹೇಳಿ? ಹಂಗ ಅಲ್ಲ, ಅದನ್ನ ನಮ್ಮ ಮಿನಿಸ್ಟರ್ ಹತ್ರ ಸ್ವಲ್ಪ ನಾವು ಸರ್ ಅಲ್ಲ ನಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡ್ಬೇಕು. ಈಗ ನೀವಾಗ್ಲಿ ನಾವಾಗ್ಲಿ ಮಿನಿಸ್ಟರ್ ಈ ತರ ಹೇಳಿದ್ರು ಅಂದ್ರೆ ನಾವ್ ಕೇಳಲೇಬೇಕಾಗುತ್ತೆ ಒಂದೊಂದು ಸಣ್ಣ ಪುಟ್ಟ. ಹಾಗಾಗಿ ಮಿನಿಸ್ಟರ್ ಹತ್ರ ಚರ್ಚೆ ಮಾಡ್ಬೇಕಾಗ್ತದೆ ನಾವು ಕೂತ್ಕೊಂಡಷ್ಟೇ. ಈ ತರ ಸರ್ ಮನೆಗಳು ರಂಬೆಗಳು ಬ್ರಾಂಚಸ್ ಅಂತ ಕೊಡ್ತಾರೆ, ಅವ್ರ ಮನೆ ಮೇಲೆ ಗಲೀಜ್ ಆಗುತ್ತೆ ಮತ್ತೆ ಏನೋ ಹಿಂಗೆ ಇರ್ತಾವ್ ಸರ್, ಅದೇನೋ ಹೇಳ್ತಾರೆ. ಗೊತ್ತು ಗೊತ್ತು
ಕಿಟ್ಟಿ ಬೆಳಕ್ ಬರಲ್ಲ, ಹುಳ ಬರುತ್ತೆ, ಕಂಬಳಿ ಹುಳ. ಅಲ್ಲ ಮೂರ್ತಿ ಅವ್ರೆ ಹೇಳ್ತೀನಿ ನೋಡಿ, ಹಿಂದಿನ ಹಿಂದೆ ಎಲ್ಲ ಅದೆಲ್ಲೋ ಅಶೋಕ ಪಿಲ್ಲರ್ ಆಫೀಸ್ ಹೋಗಿ ನಾವ್ ಅರ್ಜಿ ಕೊಟ್ಟು ಅಲ್ಲಿ ಅಪ್ರೂವ್ ಆಗಿ ಬಂದು ಆಮೇಲೆ ಕಡಿತಾ ಇದ್ರಿ. ಅದು ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ತಗೊಳಕ್ಕೆ ಜನಗಳು, ಅದ್ರಿಂದ ಮರ ಸ್ವಲ್ಪ ಮರ ಕಡಿಯೋದು ಕಮ್ಮಿ ಆಗಿತ್ತು. ಇವಾಗ ತುಂಬಾ ಸಲೀಸೇನು ಅಂದ್ರೆ ಹಂಗೆ ಈಸಿಯಾಗಿ ಕೆಲಸ ಮಾಡ್ಕೊಡ್ಬೇಡಿ ಜನ. ಸರ್ ದಯವಿಟ್ಟು ಸರ್ ನಾನೊಂದು ರಿಕ್ವೆಸ್ಟ್ ಮಾಡ್ಕಂತೀನಿ, ರಾಮಸ್ವಾಮಿ ಅಂತವ್ರು ಆಗ್ಬಿಟ್ರೆ ಒಂದ್ಸರಿ ಎರಡ್ ಸರಿ ಬಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಅವ್ರು, ಇನ್ನ ಗ್ರೀವೆನ್ಸ್ ಕೇಳದೇ ಬೇಡಪ್ಪ. ರೇಖಾಚಾರ್ಯ ಅವ್ರು ಹೇಳ್ತಾ ಇದಾರೆ, ಕೇಳ್ತಾ ಇದೀನಿ. ರಾಮಸ್ವಾಮಿ ಅಂತ ಬಂದ್ರು ಒಂದ್ ಐವರ್ ಸರಿ ಸುತ್ತಾಡಿಸ್ಬಿಟ್ರೆ ಇನ್ ಯಾವ ಗ್ರೀವೆನ್ಸ್ ಗೂ ಅವ್ರು ಬರೋದೇ ಇಲ್ಲ ಆಫೀಸ್ ಕಡೆ. ಬರ್ತೀನಿ ಬರ್ತೀನಿ ಬರ್ತೀನಿ. ಸರಿ ನೆಕ್ಸ್ಟ್ ಕೇಳೋಣ ಮೇಡಮ್, ನೆಕ್ಸ್ಟ್ ವಿಷಯ. ಯಾವಾಗ ಅದ್ ಯಾವಾಗ ಇದಾಗ್ತೀರಾ, ಜೀಬ್ರಾ ಕ್ರಾಸಿಂಗ್ ಆಮೇಲೆ ಇದು ಹಂಪ್ಸ್ ಎಲ್ಲ ಯಾವಾಗ ಬರುತ್ತೆ ಸರ್? ಮೇಡಮ್ ಈ ಮಳೆ ಇದೆ, ಮಳೆ ಎಲ್ಲ ಫುಲ್ ನಿಂತ ಆದ್ಮೇಲೆ ಒಂದ್ ಸ್ವಲ್ಪ ಬಿಸಿಲು ಹೊಡಿಬೇಕು ಮೇಡಮ್, ಆಮೇಲೆ ಅದು ಜೀಬ್ರಾ ಕ್ರಾಸಿಂಗ್ ಎಲ್ಲ ಮಾಡೋದು. ಸ್ಟಡ್ಸ್ ಎಲ್ಲ ಈಗ ಸೈನ್ ಬೋರ್ಡ್ಸ್ ಎಲ್ಲ ರೆಡಿ ಮಾಡಿದೀವಿ, ಸೈನ್ ಬೋರ್ಡ್ಸ್ ಹಾಕ್ತಿವಿ ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಎಲ್ಲೆಲ್ಲಿ ಇದೆ ಅಂತ. ಇದನ್ನ ಮಳೆ ಒಂದ್ ಸ್ವಲ್ಪ ನಿಲ್ಲಿ ಮೇಡಮ್, ಒಂದ್ ಸ್ವಲ್ಪ ಬಿಸಿಲು ಬರ್ಲಿ. ಯಾಕೆಂದ್ರೆ ಥರ್ಮೋ ಪ್ಲಾಸ್ಟಿಕ್ ಪೇಂಟ್ ಬಿಸಿಲು ಇರ್ಬೇಕು. ಇನ್ನೊಂದು ಒಂದು ಹತ್ತು ದಿನದಲ್ಲಿ ಮುಗಿಸ್ತೀವಿ ಮೇಡಮ್. ಆಯ್ತು ಸರ್. ಆಮೇಲೆ ಆ ಮಳೆಗೆ ಮಳೆ ಬಂದು ನಿಮ್ಮ ಟೆಸ್ಟ್ ಆಫ್ ಯುವರ್ ಫುಟ್ಪಾತ್ ಇಸ್ ಡ್ಯೂರಿಂಗ್ ದ ರೇನ್ ಸರ್. ಕೆಲವೊಂದ್ ಕಡೆ ಒಳಗಡೆ ಹೊಟ್ಟೋಗಿದೆ, ಚಿಕ್ಕ ಚಿಕ್ಕ ಇದೆಲ್ಲ ಹಾಕಿದಿಲ್ಲ ಸ್ಲಾಬ್ಸ್ ಏನೋ ರೆಡಿ ಮಾಡಿದಿವಿ. ರೆಡಿ ಮಾಡಿದ್ರೆ ತಿರ್ಗಾ ರೆಡಿ ಮಾಡಿದಿವಿ, ಯಾವ್ದಾದ್ರು ಇದ್ರೆ ತಕ್ಷಣ ಮಾಡಿಸ್ಕೊಡ್ತೇವೆ, ಅದು ವಾರಂಟಿ ಪೀರಿಯಡ್ ಅಲ್ಲಿ ಇರ್ತದೆ, ನಾವು ಮಾಡಿಸ್ಕೊಡ್ತೀನಿ. ಅದೇ ಯಾವ್ದು ಎಷ್ಟು ದಿನ ಸರ್, ಎಷ್ಟು ದಿನ ವಾರಂಟಿ ಪೀರಿಯಡ್? 2 ವರ್ಷ ಮೇಡಮ್, ಆಗ್ಲೇ 2 ವರ್ಷ. ಅದೇ ವಾರಂಟಿ ಪೀರಿಯಡ್ ಅಲ್ಲಿ ಏನಿದೆ ಅದೆಲ್ಲ ಮಾಡಿಸ್ಕೊಡ್ತೀವಿ. ಮಾಡ್ತಾರ ಅವ್ರು ಪಾಪ, ಒಳ್ಳೆಯವ್ರು ಕಾಂಟ್ರಾಕ್ಟ್ರು. ಈಗ ಅದೆಲ್ಲ ಸ್ಲೋಪ್ ಜಾಸ್ತಿ ಮಾಡಿ ಅಂದ್ರೆ ಮಾಡಿದಾರೆ, ಇದೆಲ್ಲ ಆಗಿದೆ. ಒಂದೆರಡು ಕಡೆ ನೀರ್ ನಿಂತಿದೆ, ಅದ್ ಸೆಟ್ರೈಟ್ ಮಾಡ್ತಾ ಇದೀವಿ. ನಾಗರಾಜು ಸರ್, ನೀವ್ ಎಷ್ಟು ದಿನ ಇರ್ತೀರಾ ಇಲ್ಲಿ ಅಂದ್ರೆ, ಹೌ ರಾಂಗ್ ವಿಲ್ ಯು ಬಿ ಇನ್ ಮಲ್ಲೇಶ್ವರಂ? ಈ ಪ್ರಾಜೆಕ್ಟ್ ಆದ್ಮೇಲೂ ಇದ್ರ ಮೇಂಟೆನೆನ್ಸ್ ಯಾರ್ ಹೋಗುತ್ತೆ, ಯಾರು ಯಾರು ತಗೊಂತಾರೆ, ನೀವೇ ಇರ್ತೀರಾ ಮೇಂಟೆನೆನ್ಸ್ಗೆ? ನಿಮಿಷ ಮೇಡಮ್, ಅದು ಮೇಜರ್ ರೋಡ್ ವರ್ಕ್, ಅದು ಮೇಜರ್ ರೋಡ್ ಅಂದ್ರೆ ಮೇಂಟೈನ್ ಮಾಡ್ತಾರೆ ಕಾಂಟ್ರಾಕ್ಟರ್, 2 ವರ್ಷ ಮೇಂಟೈನ್ ಮಾಡ್ತಾರೆ. ಏನಾದ್ರು ಗುಂಡಿ ಬಿದ್ರೆ ಅವಂದೇ ರಿಪೇರಿ, ಸಿಂಕ್ ಆದ್ರೆ ಬೇರೆ, ಎಲ್ಲ ಈ ಕ್ಲೀನಿಂಗ್ ಎಲ್ಲ ಅವರು. ಕಾಂಟ್ರಾಕ್ಟರ್ ನಂಬರ್ ತಗೋಬಹುದಾ ನಾವು? ಕೊಡಿಸ್ತೀನಿ ಮೇಡಮ್ ನಿಮ್ಗೆ, ಮೆಸೇಜ್ ಮಾಡ್ತೀನಿ ನಾನು. ಭಾಸ್ಕರ್ ಅಂತ ಇದಾರೆ, ಮಾಡ್ಕೊಡ್ತೀನಿ ಮೇಡಮ್, ನೀವು ತೊಂದ್ರೆ ಇಲ್ಲ, ಮಾಡ್ಕೊಡೋದು. ಸರ್ ನಮಸ್ತೆ ಹೇಳಿ ಸರ್. ನಮಸ್ಕಾರ. ಈಗ ಸ್ವಲ್ಪ ಇದು ನಮ್ಮ ಸ್ಟ್ರೀಟ್ ಲೈಟ್ಗೆ ಒಂಚೂರು ಅಡ್ಡಲಾಗಿ ಮರಗಳು ಕೊಂಬೆಗಳು ಅವೆಲ್ಲ ಹೋಗಿದ್ದಾವೆ. ಹಾಂ ಸರ್. ಅದಕ್ಕೆ ಇವ್ರಿಗೆ ನಮ್ಮ ಮೂರ್ತಿ ಅವ್ರಿಗೆ ಫಾರೆಸ್ಟ್ನವ್ರಿಗೆ ಹೇಳಿದೀವಿ ಅದು ತೆಗೆಯೋದಕ್ಕೆ. ಈ ಕಡೆಯಿಂದ ಕ್ರೈನ್ ಇದೆಯಂತೆ ನಿಮ್ದು, ಕ್ರೈನ್ ಅಥವಾ ವೆಹಿಕಲ್ ಟೈಪ್ ಸ್ವಲ್ಪ ಲಿಫ್ಟ್ ಮಾಡೋದಿದೆಯಂತಲ್ಲ ಜನ, ಅದನ್ನ ಆ ಟೈಮ್ ನೋಡ್ಕೊಂಡು ಅವ್ರ ಮೂರ್ತಿಯವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನರಸಿಂಹಮೂರ್ತಿ ಅವರ ಸರ್? ಹಾ, ನರಸಿಂಹಮೂರ್ತಿ ಫಾರೆಸ್ಟ್ನವರು. ಮೂರ್ತಿ ಸರ್, ಮೂರ್ತಿ ಅಂತ ನನ್ನ ಹೆಸರು ಸರ್. ಅವರು ನರಸಿಂಹಮೂರ್ತಿ ಎಡಬಲಿ ಡಿ ಆರ್ ಎಫ್ ಮೂರ್ತಿ ಸರ್. ಹಾ, ನಂಬರ್ ಪ್ರಕಾರ ಕೊಡ್ತೀನಿ ಸರ್. ಕೋಪರೇಟ್ ಮಾಡ್ಕೊಂಡು ಏನಾದ್ರೂ ಕರೆಂಟ್ ಗಿರೆಂಟು ಅಕಸ್ಮಾತ್ ಇದ್ರೆ ನಿಮ್ಮ ಸ್ಟಾಫ್ ಕಳಿಸಿ ಆಫ್ ಮಾಡೋದ ಅಥವಾ ಕಡಿಯುವಾಗ ಅದನ್ನ ಇದ್ ಮಾಡೋದ? ಖಂಡಿತ ಮಾಡ್ತೀವಿ ಸರ್. ಓಕೆ, ಇಲ್ಲಿವರೆಗೂ ಮಾಡ್ತಾನೆ ಇವರು ವಿಶ್ವನಾಥ್, ಯಾವಾಗಲೂ ಮಾಡ್ತಾ ಇರ್ತಾರೆ. ನಾವು ಕರೆಂಟ್ ಆಫ್ ಮಾಡ್ಕೊಡೋದು ಇಲ್ಲ ವೈರ್ ಬಿಚ್ಕೊಡೋದು ನಾವು ಮಾಡ್ತಾ ಇದೀವಿ. ನಮ್ ಮುಂದೆ ಏನಾದ್ರು ಬೇಕಂದ್ರೆ ನಾವು ಸಹಾಯಕ್ಕೆ ಇರ್ತೀವಿ ಸರ್. ಓಕೆ ಓಕೆ. ರೇಖಾಚಾರ್ಯ ಅವರೇ, ಈ ಬೆಸ್ಕಾಮ್ ಏನಾದ್ರೂ ವಿಶ್ವಸಿದ್ಯಾ ಈಗ? ಇವ್ರೇ ನಾಗೇಶ್ ಅವ್ರೆ ಸರ್, ಮಂಜುನಾಥ್ ಮಾತಾಡೋದು ಹೇಳಿ. ಮಂಜುನಾಥ್ ಅವ್ರೆ, ಇದು ಆ ಕೇಬಲ್ ಗಳು ಹಾಕಿದಿರಲ್ಲ ಫುಟ್ಪಾತ್ ಅಂಡರ್ ಗ್ರೌಂಡ್ ಕೇಬಲ್ ಗಳು, ಅವೆಲ್ಲ ಸ್ವಲ್ಪ ಪ್ರೊಜೆಕ್ಷನ್ ಬಿಟ್ಟಿದಿರಲ್ಲ, ಅವ ಯಾವ್ದಾರ ಲಿಂಕ್ ಕೊಡ್ಬೇಕಾ, ಅದು ಏನ್ ಕತೆ ಅದು ಸರ್? ಇಲ್ಲ, ಅದು ಕೆಲವೊಂದ್ ಆಚೆ ಇರೋದು ಪೋಲ್ ರೈಸ್ ಮಾಡುವಂತದ್ದು. ಈಗ ಆಲ್ಮೋಸ್ಟ್ ಎಲ್ಲಾನು ಕನೆಕ್ಷನ್ ಅಂಡ್ ಚಾರ್ಜಿಂಗು ಆಗಿದೆ. ಈಗ ನಾವು ಪೋಲು ಓವರ್ ಹೆಡ್ ತೆಗಿಬೇಕಂದ್ರೆ ಬಿಬಿಎಂಪಿ ಇಂದ ಸ್ಟ್ರೀಟ್ ಲೈಟ್ಗೆ ಆಲ್ಟರ್ನೇಟ್ಸ್ ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ
ನಾವು ಪೋಲ್ ವೈರು ತೆಗಿಬಹುದು, ಆದ್ರೆ ಪೋಲ್ ವೈರು ಸದ್ಯಕ್ಕೆ ತೆಗೆಯಲ್ಲ, ಯಾಕಂದ್ರೆ ಶೀಟ್ ಲೈಟ್ ಅರೇಂಜ್ಮೆಂಟ್ ಇಲ್ಲ ಅಂದ್ರೆ ನಾವು ತೆಗೆಯಕಾಲ. ಅದೊಂದು ನಾವು ಕೇಬಲ್ 100% ಆಗಿದೆ ಈಗ ಕೇಬಲಿಂಗ್. ಆಮೇಲೆ ಕನೆಕ್ಷನ್ ಒಂಚೂರು ಒಂದ್ 5% ಅಷ್ಟು ಕನೆಕ್ಷನ್ ಒಂದು ಪೆಂಡಿಂಗ್ ಇದೆ, ಅದು ಮಾಡ್ತಾ ಇದೆ ಸರ್. ಆಲ್ಮೋಸ್ಟ್ ಒಂದು 10 days ಅಲ್ಲಿ ಮುಗಿಯುತ್ತೆ ನಮ್ದು ಮಲ್ಲೇಶ್ವರ ಮೇರಿಯ. ನಾವು ಮಾಡ್ತಾ ಇದೀವಿ, ಲೇಬರ್ ಪ್ರಾಬ್ಲಮ್ ಇದೆ, ನಾವು ಮಾಡ್ತಾನೆ ಇದೀವಿ. ನಾವು ಡೈಲಿ ರಜಾ ಕೊಡ್ದೇನೆ ಸಂಡೇಸ್ ಮಾಡ್ತಾ ಇದೀವಿ. ಇದು ಮೇಜರ್ ವರ್ಕ್ ಇರೋದ್ರಿಂದ ಚೂರು ಲೇಟ್ ಆಗೇ ಆಗುತ್ತೆ ಮೇಡಮ್, ನೀವು ಕೋಪರೇಟ್ ಮಾಡ್ಬೇಕು. ಈಗ ಎಷ್ಟು ಕಡೆ ದೇವರ್ ಸೇಯಿಂಗ್ ಬಿಕಾಸ್ ಆಫ್ ದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿದಾರಲ್ಲ ಈ, ಆಮೇಲೆ ಇವ್ರಿಗೆಲ್ಲ ಇವಾಗ ಜಿಯೋಗೆಲ್ಲ ಇನ್ನು ತಿರ್ಗಾ ಪರ್ಮಿಷನ್ ಕೊಟ್ಟಿದ್ದೀರಾ ಅಗ್ಯಕ್ಕೆ, ಅವ್ರ ಅಗ್ಯದಿಂದ ಎಷ್ಟೋ ಕಡೆ ಈ ಕೇಬಲ್ ಡ್ಯಾಮೇಜ್ ಆಗಿ ಕರೆಂಟ್ ಗಳು ಹೋಗ್ತಾ ಇದೆ, ಆ ಕಡೆ BWSSB ಪೈಪ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ಸರ್ ಸೊಲ್ಯೂಷನ್? ಎಲ್ಲಾಗಿತ್ತವ್ರೆ ಮೇಡಮ್ ಸರ್, ಎಲ್ಲಾ ಕಡೆ ತಿರ್ಗಾ ಆಗಿತಾ ಇದಾರೆ ಸರ್, ಜಿಯೋ ಅವರು ಇನ್ನೊಂದು ಏರ್ಟೆಲ್ ಅವರು ಏನೋ ಒಂದ್ ಆಗಿತಾನೆ ಇರ್ತಾರೆ ಸರ್, ಅಗಿಯದ್ ನಿಲ್ಸದೇ ಇಲ್ಲ. ಆತರ ಅಗಿತಾ ಇದ್ರೆ ನಮ್ ಹೆಂಗ್ ಹೇಳಿದ್ರೆ ಅವರು ಸ್ಟಾಪ್ ಇರ್ತಾರೆ, ಇಮಿಡಿಯೇಟ್ ಆಗಿ ಹೋಗಿ ಸ್ಟಾಪ್ ಮಾಡಿಸ್ತಾರೆ ಮೇಡಮ್ ಅವರು. ಸರ್ ಅವರೇ ಪರ್ಮಿಷನ್ ಕೊಟ್ಟಿರೋದು, ನೀವೇನ್ ಸರ್ ನೀವ್ ಅವ್ರ ಹೆಂಗ್ ಸ್ಟಾಪ್ ಮಾಡ್ತಾರೆ? ಅಲ್ಲ ಜಿಯೋದವ್ರಿಗೆ ಪರ್ಮಿಷನ್ ಇಲ್ಲದೆ ಅವ್ರು ಯಾರು ಅಗಿಯಲ್ಲ ಸರ್. ಪರ್ಮಿಷನ್ ಕೊಟ್ಟಿದ್ರೆ, ಈಗ ಪರ್ಮಿಷನ್ ಕೊಟ್ಟಿದ್ರೆ ಅವನು ಅಗಿಯೋನು ಎಲ್ಲಾ ಕಡೆನು ಯಾವ ಡ್ಯಾಮೇಜ್ ಆದ್ರೂ ಅವಂದೇ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಎರಡ್ ಸರಿ ನಾನೇ ಫೋನ್ ಮಾಡಿದೀನಿ ಸರ್, ಬೆಸ್ಕಾಮ್ ಒಂದ್ಸರಿ ಕರೆಂಟ್ ಪ್ರಾಬ್ಲಮ್ ಆಗಿದೆ ಅಂತ, ಇನ್ನೊಂದ್ಸರಿ BWSSB 9 cross ಎಷ್ಟೋ ದಿನ ಓಪನ್ ಆಗಿತ್ತು ಡ್ರೈನ್, ಆಮೇಲೆ ಅದು ಪೈಪ್ ಡ್ಯಾಮೇಜ್ ಆಗಿದೆ ಅಂತ ಅವರು ಅದೇ ಹೇಳಿದ್ರು, ಅವರು ಅದೇ ಹೇಳಿದ್ರು ಸರ್. ಜಿಯೋದವ್ರಿಗೆ ಹೇಳಿಲ್ವರ ಮೀಟಿಂಗ್ ಜಾಯಿನ್ ಆಗಕ್ಕೆ? ನಂಗ್ ಗೊತ್ತಿಲ್ಲ ಸರ್, ಜಿಯೋ ನಂಬರ್ ಎಲ್ಲ ನರಸಿಂಹಯ್ಯನೇ ಕೊಡ್ಬೇಕು ಸರ್. ನರಸಿಂಹಯ್ಯ ಅವನು ಇದ್ದಾನೆ ಸರ್. ಇದು ಯಾರು ರಾಘವೇಂದ್ರ ಸರ್, ಯು ಹ್ಯಾವ್ ಶೇರ್ಡ್ ದ ಸ್ಕ್ರೀನ್, ವಾಟ್ ಇಸ್ ದಿಸ್ ಸರ್? ಎಸ್ ಮೇಡಮ್, ನಾನು ಇದು ರೀಸೆಂಟ್ ಆಗಿ 6th Temple Street ಗೆ ಶಿಫ್ಟ್ ಆದೆ. ಇದು ಅಂಡರ್ಗ್ರೌಂಡ್ ಕೇಬಲಿಂಗ್ ಮೊನ್ನೆ ನೋಡಿದೆ, ಇದು ಅಗಿದು ಎಲ್ಲ ಮಾಡ್ತಿದ್ದಾರೆ. ಬಟ್ ಅದು ಸಿಮೆಂಟ್ ಇಷ್ಟೇ ಹಾಕದ ಏನ್ಕಂದ್ರೆ ಅದು ತುಂಬಾ ಲೂಸ್ ಇದೆ, ಅದು ಒಂದೆರಡು ಸರಿ ಗಾಡಿ ಹೋದ್ರೆ ನಂಗೆ ಗೊತ್ತಿರಂಗ್ ಬಂದ್ಬಿಡುತ್ತೆ ಅದು. ಇದು ಮೊನ್ನೆ ಮಾಡಿರೋ ಇದು ಅಥವಾ ಇದ್ರ ಮೇಲೆ ಮುಂದೆ ಫ್ಯೂಚರ್ ಟಾರ್ ಏನಾರು ಆಗ್ತಾರ ಅಥವಾ ಇಷ್ಟೇನಾ ಇದು ಅಂತ ಗೊತ್ತಿಲ್ಲ. ಅಲ್ಲ ಯಾರು ಹಲೋ, 6th Temple Street ಅಲ್ಲಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಅಂದ್ರು ಕೇಳಿದ್ಕೆ, ಅದು ಮಾಡಿ ಮೊನ್ನೆ ತಾನೇ ಬ್ಲಾಕ್ ಹಾಕಿ ಈ ತರ ಸಿಮೆಂಟ್ ಮೇಲ್ ಹಾಕಿದ್ರು. ಅದು ತುಂಬಾ ಲೂಸ್ ಇದೆ, ಅದು ಅಷ್ಟೇನಾ ಅಥವಾ ಬೇರೆ ಏನಾದ್ರು ಮಾಡ್ತಾರ ಅದ್ರ ಮೇಲೆ ಅಂತ ಗೊತ್ತಿಲ್ಲ. ಅದಕ್ಕೆ ಸರ್ ಸಿಕ್ಸ್ ಆಕ್ಚುಲಿ 6th Temple Street ನಮಗ್ ಬರಲ್ಲ, ಸಬ್ಗೆ ರೋಡ್ ಇಂದ ಮೇಲ್ಗಡೆ ನಮ್ದು ಸೆಕ್ಷನ್. ನಾನು ಇದನ್ನ ಕನ್ವೇ ಮಾಡ್ತೀನಿ ಸರ್ ಈ ಕಂಪ್ಲೇಂಟ್ನ, ನಮ್ಮಿಂದ ಏನಾದ್ರು ಡ್ಯಾಮೇಜಸ್ ಏನಾದ್ರು ಆಗಿದ್ರೆ ಇಮಿಡಿಯೇಟ್ ರೆಸ್ಟೋರ್ ಮಾಡ್ಕೊಡ್ತೀವಿ. ಡ್ಯಾಮೇಜ್ ಏನಾಗಿಲ್ಲ, ಬಟ್ ಫ್ಯೂಚರ್ ಇಷ್ಟೇನಾ ಅಥವಾ ಬೇರೆ ಏನಾದ್ರು ಮಾಡ್ತೀರಾ ಅಂತ ಇಲ್ಲ. ಇಲ್ಲ 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 ಸರ್, ನಾವ್ ಏನು ಅಗ್ದಿದೀವಿ ಆ ಸ್ಪಾಟ್ ಮಾತ್ರ ಸದ್ಯಕ್ಕೆ ನಾವು ರೆಸ್ಟೋರ್ ಮಾಡ್ತೀವಿ. ಮಿಕ್ಕಿದ BBMP ಅವರು ಒಂದ್ ಇದು ಓವರಾಲ್ ಇದಾಗ್ತಾರಲ್ಲ, ಸ್ಟಾರ್ ಆಗ್ತಾರಲ್ಲ, ಅವಾಗ ಕವರ್ ಆಗುತ್ತೆ. ಅದು ಟೆಂಪರರಿ ಇರ್ತದೆ, ಇವ್ರೇ ಟೆಂಪರರಿ ಹಾಕಿರ್ತಾರೆ ಅವರು. ಓವರಾಲ್ ಯಾವ್ದಾದ್ರು ಪ್ರಾಜೆಕ್ಟ್ ನಲ್ಲಿ ಓವರಾಲ್ ಆ ರೋಡ್ ತಗೊಂಡಾಗ ಪೂರ್ತಿ ನಾವು ಆಸ್ಪಾಟ್ ಮಾಡ್ತೀವಿ. ಅವ್ರು ಟೆಂಪರರಿಸ್ಪಾಟ್ ಮಾಡಕ್ ಆಗಲ್ಲ, ಆಸ್ಪಾಟ್ ಮಾಡಿದ್ರೆ ಎಲ್ಲ ಕಿತ್ತೋಗ್ಬಿಡ್ತದೆ ಮಳೆಗೆ. ಅದಕ್ಕೋಸ್ಕರ ಸ್ವಲ್ಪ ಕಾಂಕ್ರೀಟ್ ಹಾಕಿ ಒಂಚೂರು ಗುಂಡಿ ರೆಕ್ಟಿಫೈ ಆಗಲ್ಲ. ಟ್ರಾಫಿಕ್ ನೋರ್ ಯಾರು ಇದ್ದೀರಾ ಮಾತಾಡಿ? ಟ್ರಾಫಿಕ್ ಸರ್ ಹೇಳಿ, ನಾನು PSI ಇದ್ದೀನಿ ಮಲ್ಲೇಶ್ವರಂ ಟ್ರಾಫಿಕ್. ಸಬ್ ಇನ್ಸ್ಪೆಕ್ಟರ್? ಹೌದು ಸರ್, ಹೇಳಿ ಸರ್. ಏನಮ್ಮ ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅಂತ. ಟ್ರಾಫಿಕ್ ಇಶ್ಯೂಸ್ ಏನಾದ್ರು ಇದ್ರೆ ಹೇಳಿ ಮೇಡಮ್. ರೇಖಾಚಾರಿ ಅವರೇ ಮೇಡಮ್, ಇವಾಗ ಎಲ್ಲರೂ ಫೋಟೋಸ್ ಸರಿ ಸರ್, ಇದು ಸೈನ್ ಬೋರ್ಡ್ಸ್ ಸ್ವಲ್ಪ ಬೇಕಾಗುತ್ತೆ ಸರ್. ಸೈನ್ ಬೋರ್ಡ್ಸ್, ಸ್ಟಾಪ್ ಲೈನ್ಸ್, ಮತ್ತೆ ಜಿಂಬ್ರಾ ಕ್ರಾಸ್, ನೋ ಎಂಟ್ರಿ, ಅವು ನೀವು ಹಾಕ್ತಾ ಇದ್ದೀರಾ?
ಅಲ್ಲ ನಿಮ್ಮ ಕಡೆಯಿಂದ ಪ್ರಾವಿಷನ್ ಇದೆಯಾ ಹಾಕೋದಕ್ಕೆ? ನಮ್ ಕಡೆ ಆಲ್ರೆಡಿ ಸರ್ ಇದೆ ಸರ್, ಜನೂ ಕಡೆ ಇಲ್ಲ, ನಿಮ್ಮಲ್ಲಿ ಕೊಡ್ತಾರಲ್ಲ ಈಗ ಆಯ್ತು. ನರಸಿಂಹಯ್ಯ ಅಂತ ನಮ್ಮ ವಾರ್ಡ್ ಇಂಜಿನಿಯರ್ ಇದಾರೆ, ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ಕೊಂಡು ಅಕಸ್ಮಾತ್ ಪ್ರಾವಿಷನ್ ಇದ್ರೆ ಇಮಿಡಿಯೇಟ್ ಆಗಿ ಅದೇನ್ ಬೇಕೋ ಅದ್ ವ್ಯವಸ್ಥೆ ಮಾಡಿ, ಅದನ್ನ ಹಾಕ್ಸೋದಕ್ಕೆ ವ್ಯವಸ್ಥೆ ಮಾಡಿ. ಜೇಡಪಲ್ಲಿ ಸರ್, ಹಲೋ, ಬೇರೆ ಇಶ್ಯೂಸ್? ಬೇರೆ ಇಶ್ಯೂಸ್ ಏನಿಲ್ಲ ಸರ್. ಮೇಡಮ್ ಮೇಡಮ್ ಇದು ಮೇಡಮ್, ದೇರ್ ಇಸ್ ಅ ಹೈಕೋರ್ಟ್ ರೂಲಿಂಗ್ ಎಸ್ ಡೇ ಸೇಯಿಂಗ್ ದಟ್ ನೋ ದೇರ್ ಕ್ಯಾನ್ ಬಿ ನಥಿಂಗ್ ಆನ್ ದ ಫುಟ್ಪಾತ್. ಯಾವ್ದು ಫುಟ್ಪಾತ್ ಮೇಲೆ ಅಡಸಿನಾಗ ಇರಬಾರ್ದು, ವೆದರ್ ವೆಹಿಕಲ್ಸ್ ಪಾರ್ಕ್ಡ್ ಆರ್ ಅದರ್ ಈ ಹೋಟ್ಲ್ಗಳು ಇದು ಏನಾರು ವಾಟ್ ಎವರ್, ಫುಟ್ಪಾತ್ ಶುಡ್ ಬಿ ಕ್ಲಿಯರ್ ಅಂಡ್ ಟ್ರಾಫಿಕ್ ಪೊಲೀಸ್ ಅಂಡ್ ಬಿಬಿಎಂಪಿ ಟು ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಂತ. ಸೊ ಹೌ ಇಸ್ ದಿಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಮಲ್ಲೇಶ್ವರಂ? ಯಾವ್ದು ರೋಡ್ ಮೇಲೆ ಇರಲ್ಲ, ಎಲ್ಲಾ ಎಲ್ಲಾ ಕಡೆ ತಗಸ್ತಾ ಇದೀವಿ, ಬಿಬಿಎಂಪಿ ನಾವು ಸೇರ್ಕೊಂಡು ತಗಸ್ತಾ ಇದೀವಿ ಮೇಡಮ್. ನೋಡಿ ಮೇಡಮ್, ಆಮೇಲೆ ಅವಾಗ್ಲೇ ಹೇಳಿದ್ನಲ್ಲ, ಎರಡ್ ದೊಡ್ಡ ದೊಡ್ಡ ಎರಡ್ ಕಡೆ ದೊಡ್ಡ ದೊಡ್ಡ ವೆಹಿಕಲ್ ಗಳು ಎಷ್ಟೋ ತಿಂಗಳಾಯ್ತು, ಅದನ್ನ ಆಚೆನೆ ತೆಗಿಯಲ್ಲ. ಅಂಡ್ ಸೋ ಮೆನಿ ವೆಹಿಕಲ್ಸ್ ಪಾರ್ಟ್ ಆನ್ ಸಿಕ್ಸ್ ಮೇನ್ ಮೇಡಮ್, ಕಾರ್ಗಳು ಉಪಯೋಗಿಸ್ತಾ ಬಿಟ್ಟಿರೋದು. ಸ್ವಲ್ಪ ಒಂದ್ ರೌಂಡ್ ಮಾಡಿ ಮೇಡಮ್. ಜಯಲಕ್ಷ್ಮಿ ಅವರೇ, ಇದನ್ನ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದು, ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡು. ಯಾರು ನಿಮ್ ಇನ್ಸ್ಪೆಕ್ಟರ್? ಧನಂಜಯನಾ? ಗಿರೀಶ್ ಅಂತ. ಗಿರೀಶ್ ಗಿರೀಶ್ ಅವ್ರಿಗೆ ನಿನ್ನೆ ಮಾತಾಡಿದೀನಿ, ಸ್ವಲ್ಪ ಅವ್ರ ಗಮನಕ್ಕೂ ತಂದು ಅವ್ರಿಂದ ಏನ್ ಬೇಕೋ ಅದನ್ನ ಹೆಲ್ಪ್ ತಗೊಂಡು ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿಸ್ಬಿಡಿ. ಓಕೆ, ನೆಕ್ಸ್ಟ್ ರೇಖಾ. ರೇಖಾ ಅವ್ರೆ, ಲಾವಣ್ಯ ಅವ್ರ ಇದಾರೆ ಲಾವಣ್ಯ. ಜಾಸ್ತಿ ಆಗ್ತಾ ಹೋದ್ರೆ ವಾಟ್ ವಿಲ್ ಬಿ ದ ಆಕ್ಷನ್ ಪ್ಲಾನ್ ಫಾರ್ ಮಲ್ಲೇಶ್ವರಂ? ಹೌ ಆರ್ ವಿ ಗೋನ್ ಟು ಹ್ಯಾಂಡಲ್ ಇಟ್ ಟು ಸೀ ದಟ್ ವಿ ಡೋಂಟ್ ಗೆಟ್ ಇನ್ ಟು ದ ಸೇಮ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ವಿ ಗಾಟ್ ಇನ್ ಟು ಲಾಸ್ಟ್ ಟೈಮ್? Yeah. And there are many citizen volunteers ready to help out, madam, in lot of ways. Okay. So, y'all need to convey how things can be managed better. At present, vaccination, ma'am. We are almost ellaru vaccine hakskomodre, that's the only thing. Iga Rekha Chari avare. Rekha Chari avare, Lavanya avardu ishte kelsa. Vaccine kododu onde kelsa avardu. ನಾವು ಬೇರೆವನ್ನ ಸೋಷಿಯಲ್ ಡಿಸ್ಟೆನ್ಸ್ ಆಗ್ಲಿ, ಇನ್ನೊಂದು ಪೊಲೀಸ್ ತಗೊಂಡು ಜನಗಳನ್ನ ನಿಯಂತ್ರಿಸೋದಾಗ್ಲಿ, ಎಲ್ಲ ನಮಗ್ ಬರ್ತದೆ. ನಾವು ನೀವು ಮಾಡ್ಬೇಕು ಅವನ್ನೆಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗ್ಲಿ. ಈಗ ಅದನ್ನ ವಾರ್ಡ್ನವರಿಗೆ ಕೊಟ್ಟವ್ರೆ, ವಾರ್ಡ್ ಅಥಾರಿಟಿಗೆ ಅದನ್ನ ಎಷ್ಟ್ ಜನ ಕೊಟ್ಟವ್ರೆ ಏನ್ ಕತೆ ಅಂತ ಸ್ವಲ್ಪ ನಮ್ಮ ನರಸಿಂಹ ಇದ್ರೆ ಮಾಹಿತಿ ತಗೋಬಹುದಾಗಿತ್ತು. ತಗೊಂಡ್ ಮಾಡೋಣ. ಈಗ ವಾರ್ಡ್ಗೆ ಇಷ್ಟು ಜನ ಅಂತ ನಾವು ಲೊಕೇಶನ್ ಗಳಿಗೆ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಅದನ್ನ ಮಾಡೋಣ. ನಾ ಲಾವಣ್ಯ ಅವರು ಪಾಪ ಅವರು ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಏನೇನು ಇದು ಫೆಸಿಲಿಟಿ ಮಾಡ್ಬೇಕು ಅದನ್ನೆಲ್ಲ ಫೆಸಿಲಿಟಿ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಅವರೆಲ್ಲ ಮಾಡ್ತಾ ಅವ್ರ ಆಲ್ರೆಡಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಳಿಸ್ತಿದ್ದೀನಿ ಸರ್, ಪ್ರತಿ ಕ್ರಾಸ್ಚೆಕ್ ಮಾಡಿ ಮಾಡಿಸ್ತಿದ್ದಾರೆ ಸರ್. ಅಲ್ಲಮ್ಮ, ಈಗ ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಗೆ ಕೊಡೋ ವ್ಯವಸ್ಥೆ ಏನಾದ್ರೂ ಇದೆಯಾನಮ್ಮ? ಅದೇ ಸರ್, ಫ್ಲೋಟಿಂಗ್ ಪಾಪ್ಯುಲೇಷನ್ ಇವತ್ತು 15 ಕ್ರಾಸ್ ಹೋಗಿದ್ದಾರೆ, ಅಲ್ಲಿ ಜಾಸ್ತಿ ಜನ ಇರ್ತಾರಲ್ಲ ಸರ್. ಹೌದು, ಅಲ್ಲಿ ಪ್ರತಿ ಶಾಪ್ಸ್ ಗೂ ಹೋಗಿ ಚೆಕ್ ಮಾಡಿ, ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಚೆಕ್ ಮಾಡಿ, ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಅಲ್ಲೇ ಹೆಲ್ತ್ ಇನ್ಸ್ಪೆಕ್ಟರ್ ನ ಕಳಿಸಿ ವಾರ್ನಿಂಗ್ ಮಾಡಿಸಿ, ಅಂಗಡಿ ಅವ್ರು ಹಾಕ್ಸಿಲ್ಲ ಅಂದ್ರೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸ್ವಲ್ಪ ದಮ್ಮ. ವೆರಿ ಗುಡ್, ವೆರಿ ಗುಡ್. ಈಗ ಆ ತರ ಏನಾದ್ರೂ ನಿಮ್ಮ ಮಾತು ಕೇಳಲಿಲ್ಲ ಜನ, ನಮ್ಮ ಪೊಲೀಸ್ ಬೇಕಾದ್ರೆ ಪ್ರೊಟೆಕ್ಷನ್ ಅಥವಾ ಇನ್ನೊಂದ ತಗೋಣ, ಪೊಲೀಸ್ ನವ್ರನ್ನ ಜೊತೆ ಕರ್ಸ್ಕೊಳೋದ ಅಥವಾ ಮಾರ್ಷಲ್ ಗಳನ್ನ ಕರ್ಸ್ಕೊಳೋದ ಮಾಡೋಣ. ನಿಮ್ಗೆ ಏನಾದ್ರು ಆತರ ಕೋಪರೇಷನ್ ಮಾಡ್ಲಿಲ್ಲ ಜನ ಅಂದ್ರೆ ನಮ್ಗೆ ಹೇಳಿ, ನಮ್ಗೆ ನಾವು ಬೇಕಾದ್ರೆ ನಾವು ಜೊತೆಲೆ ಬರ್ತೀವಿ. ಅವ್ರು ಯಾವ ಮಾತು ಕೇಳೋದು, ಯಾವ ಅಂಗಡಿನೊಂದ್ ಮಾತು ಕೇಳಲ್ವೋ, ಯಾವ ಮಾಡೋದು ಅವ್ರನ್ನೆಲ್ಲ ಸ್ವಲ್ಪ ನಾವು ಅವ್ನಿಗೆ ತಿಳಿ ಹೇಳ್ತೀವಿ. ಒಂದು
ಎರಡನೇದು ಈಗ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವೇ ಅಂತ ಅವನ ಆಧಾರ್ ನಂಬರ್ ಇದ್ರೆ ತಿಳ್ಕೋಬಹುದು ಅದರಲ್ಲಿ ನಿಮ್ಮ ಆಪ್ ಅಲ್ಲಿ. ಆಧಾರ್ ನಂಬರ್ ಅಲ್ಲ ಸರ್, ಅವ್ರ ಫೋನ್ ನಂಬರ್ ಎಂಟರ್ ಮಾಡಿ ಓಟಿಪಿ ಎಲ್ಲ ತಗೋಬೇಕಾಗತ್ತೆ. ಓಟಿಪಿ ತಗೊಂಡ್ರೆ ಎಷ್ಟು ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೋಬಹುದು. ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಸರ್. ಗೊತ್ತಾಗುತ್ತಾ? ಸರಿ ಸರಿ, ಗೊತ್ತಾಗುತ್ತೆ. ವೆಂಕಟಾಚಾರ್ಯ ಅವರೇ, ಎನಿ ಇಶ್ಯೂಸ್? ಐ ಆಮ್ ಆಸ್ಕಿಂಗ್ ಅರುಣ್ ಸರ್, ಯಾವ ಲ್ಯಾಬ್ ಅಲ್ಲೂ ಪಾಸಿಟಿವ್ ಬಂದ್ರೇನು ಅವ್ರ ಗಾಂಧಿಗ್ರಾಮ ಇದಕ್ಕೆ ಹೋಗುತ್ತಲ್ವಾ ಅದು ಕೇಸಸ್ ಪಾಸಿಟಿವ್? ಕೇಸಸ್ ಹೌದು ಮೇಡಮ್, ಎಲ್ಲಿ ಪ್ರೈವೇಟ್ ಅಲ್ಲಿ ಮಾಡಿಸಿದ್ರು ನಮ್ಗೆ ನಮ್ಮ ವಾರ್ಡ್ ಲಿಸ್ಟ್ ನಮಗೆ ಬರುತ್ತೆ ನಮ್ಗೆ ಆಪ್ ಅಲ್ಲಿ, ಲೈಕ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಮ್ಯಾಮ್. ಅವಾಗ ನಾವು ಡಾಕ್ಟರ್ಸ್ ನ ಕಳಿಸಿ ಅವ್ರಿಗೆ ಹೋಮ್ ಐಸೋಲೇಷನ್ ಕಿಟ್ ಕೊಟ್ಟು ಅವ್ರ ಮನೆಯವ್ರ ಏನಾದ್ರು ಟೆಸ್ಟ್ ಮಾಡಿ ಹೋಮ್ ಐಸೋಲೇಷನ್ ಇರ್ಲಿಕ್ಕೆ ಹೇಳಿ ಬರ್ತೀವಿ ಮ್ಯಾಮ್. ಓಕೆ, ಸೊ ಬಿಬಿಎಂಪಿ ಇನ್ನು ಹೋಮ್ ಐಸೋಲೇಷನ್ ಕಿಟ್ ಕೊಡ್ತಾ ಇದ್ದಾರೆ, ದೇ ಆರ್ ಗಿವಿಂಗ್ ಇನ್ನು ಕೊಡ್ತಿದ್ದೀವಿ ಮ್ಯಾಮ್, ಇಟ್ಸ್ ಕಂಟಿನ್ಯೂಯಿಂಗ್. ಪ್ರತಿ ಪಾಸಿಟಿವ್ ಮನೆಗೂ ವಿಸಿಟ್ ಆಗ್ತಿದೆ ಮ್ಯಾಮ್. ಡೈಲಿ ಎಷ್ಟು ಕೇಸಸ್ ಬರ್ತಾ ಇದೆ ಮ್ಯಾಮ್ ಹೊಸವು? ಸರ್ ಇವಾಗ 10 ಡೇಸ್ ಇಂದ 3 ಕೇಸಸ್ ಇದೆ ಸರ್. ರನ್ನಿಂಗ್ ಕೇಸಸ್ ಅಥವಾ ಡೈಲಿ? ಡೈಲಿ ಇಲ್ಲ ಸರ್, ಪರ್ ಡೇ 3 ಅಲ್ಲ, ಈ ಹೋಲ್ ಲೈಕ್ ಲಾಸ್ಟ್ 10 ಡೇಸ್ ಅಲ್ಲಿ 3 ಕೇಸಸ್ ಇದೆ ಸರ್, ಆಕ್ಟಿವ್ ಕೇಸಸ್. ವೆರಿ ಗುಡ್, ವೆರಿ ಗುಡ್. 3 ನೋ ಹೋಮ್ ಐಸೋಲೇಷನ್ ಇದೆ, ಯಾವುದು ಹಾಸ್ಪಿಟಲ್ ಇಲ್ಲ ಸರ್. ಸರಿ ಸರಿ, ಈ ಒಮಿಕ್ರಾನ್ ಒಮಿಕ್ರಾನ್ ಅದು ಯಾವ್ದು ಇದೆಯಲ್ಲ ಅಮ್ಮ ಹೊಸದು? ಒಮಿಕ್ರಾನ್ ಸರ್. ಒಮಿಕ್ರಾನ್ ಅದೇನು, ಅದೇ ಯಾವ ತರನು ಯಾವ್ದು ಇಲ್ವೇ ನಮ್ಮ ನಮ್ಮ ವಾರ್ಡ್ ಒಳಗೆ? ಆತರದ ಯಾವ್ದು ಇಲ್ಲ ಸರ್, ಒಬ್ರು ಸೌತ್ ಆಫ್ರಿಕಾ ಟ್ರಾವೆಲರ್ ಇದ್ರು ಸರ್. ನಮ್ಮಲ್ಲಿ ವಾರ್ಡ್ 65 ನಲ್ಲಿ ಇದ್ರಾ? ವಾರ್ಡ್ ಒಬ್ರು ಇದ್ರು ಸರ್. ವಾ, ಲೈಕ್ ಟ್ರಾವೆಲರ್ ಇದ್ರು ಸರ್. ಅವ್ರನ್ನ ಟ್ರೇಸ್ ಮಾಡಿ ಅವ್ರದ್ದು ಟೆಸ್ಟಿಂಗ್ ಆಗಿದೆ, ರಿಪೋರ್ಟ್ಸ್ ನೆಗೆಟಿವ್ ಇದೆ ಸರ್, ಬಟ್ ಸ್ಟಿಲ್ ಐಸೋಲೇಷನ್ ಅಲ್ಲಿ ಇರ್ಲಿಕ್ಕೆ ಹೇಳಿದೀವಿ, ಮತ್ತೆ 7 ಡೇಸ್ ಒಂದ್ ಸ್ಯಾಂಪಲ್ ತಗೋಬೇಕು. ಹೌದು, ಯಾವ್ದ ಏನಾನ ಆಗ್ಲಿ ಹೋಮ್ ಐಸೋಲೇಷನ್ ಮಾಡ್ಬಿಟ್ಟು 7 ಡೇಸ್ ಆದ್ಮೇಲೆ ಸ್ಯಾಂಪಲ್ ತಗೊಂಡು ಆಮೇಲಿಂದ ಬೇಕಾದ್ರೆ ಅವರು ಮೂವ್ ಆಗ್ಲಿ. ಹೌದು ಸರ್, ಅದು ನೆಗೆಟಿವ್ ಬಂದ್ಮೇಲೆ ಮೂವ್ ಐಸೋಲೇಷನ್ ಹಾಕ್ಬಿಡಿ. ಅಂಡ್ ಅದನ್ನು ನೀವೇ ಮಾಡ್ಬೇಕಾ ಡಾಕ್ಟರ್? ಇವಾಗ ರೂಲ್ಸ್ ಆರ್ ದಟ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಹ್ಯಾವ್ ಟು ಕ್ವಾರಂಟೈನ್ ಕಂಪಲ್ಸರಿ ಫಾರ್ 7 ಡೇಸ್. ಹೌದು, ಅದನ್ನ ಎನ್ಫೋರ್ಸ್ ಮಾಡೋರು ಯಾರು? ಫ್ರಮ್ ಯೋರ್ ಇದು ದೇಲ್ಲಿ ಎನ್ಫೋರ್ಸ್ ದಿಸ್? ಯಾ, ಫ್ರಮ್ ಆರ್ ಸೈಡ್ ಓನ್ಲಿ ವಿಲ್ ಟೆಲ್ ದಮ್. ನಾವು ಡಾಕ್ಟರ್ಸ್ ವಿಸಿಟ್ ಮಾಡಿ ಅವ್ರಿಗೆ ಹೇಳ್ತೀವಿ ಫಸ್ಟ್ ಟೆಸ್ಟ್ ಸ್ಯಾಂಪಲ್ ಎಲ್ಲ ತಗೊಂಡು, ಇಫ್ ದ ಪರ್ಸನ್ ಇಸ್ ನಾಟ್ ವಿಲ್ಲಿಂಗ್ ಅಥವಾ ನಾವ್ ಯಾರಾದ್ರೂ ಮತ್ತೆ ಅವ್ರನ್ನ ಹೊರಗಡೆ ನೋಡಿದ್ರೆ ವಿಲ್ ಕಂಪ್ಲೇನ್ ಟು ಪೊಲೀಸ್ ರಿಗಾರ್ಡಿಂಗ್, ಲೈಕ್ ಹೇಳಿದ್ವಿ ನಾವು ಬಟ್ ಸ್ಟಿಲ್ ಅವ್ರು ಫಾಲೋ ಮಾಡ್ತಿಲ್ಲ ರೂಲ್ಸ್ ನ ಅಂತ ಹೇಳಿ ಕಂಪ್ಲೇನ್ ಮಾಡ್ತೀವಿ ಮೇಡಮ್. ಸೊ ನಿಮ್ಗೆ ಏರ್ಪೋರ್ಟ್ ಇಂದ ಡೀಟೇಲ್ಸ್ ಬರುತ್ತಾ ಇದು? ಬಿಬಿಎಂಪಿ ಹೆಡ್ ಆಫೀಸ್ ಇಂದ ವಾರ್ಡ್ ವೈಸ್ ಡಿವೈಡ್ ಆಗಿ ಬರುತ್ತೆ ಮ್ಯಾಮ್ ನಮ್ಗೆ. So far, all the cases in Malleshwaram are not of Omicron, is it? No, madam. Okay, no, so they are of the Delta variant. Yeah, yeah. Okay, okay. How many cases right now? Right now, 3 cases in 10 days, madam. Okay, thank you so much. Yeah. Okay. One more request Dr. Lavanya had. They are going from apartment to apartment checking whether vaccinations are, everybody has had vaccinations, but some apartments are not allowing them inside. Yeah, few apartments didn't allow ma'am, but ivaga avarge mail maadi request letter koti they had accepted. Yelladu survey maadkondu bandidara ma'am, whole 65 ward survey agide. Okay, ikkada 8 cross bandidra Lavanya, I don't know whether anybody came here for survey. Bandidru ma'am. ಮೇಡಮ್ ರಾಘವೇಂದ್ರ ಇಲ್ಲಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ ಅಪ್ಡೇಟ್ ಇದೆಲ್ಲ ಇನ್ಫಾರ್ಮೇಶನ್ ಗೆಲ್ಲ. ಒಂದ್ ಕ್ವೆಶನ್ ಇತ್ತು. ಐ ಮೀನ್ ಐ ನೋ ದೇರ್ ಆರ್ ಫ್ಯೂ ಕೇಮ್ ಬ್ಯಾಕ್ ಫ್ರಮ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಇಂದ ವಾಪಸ್ ಬಂದಿದ್ದಾರೆ. ಅವರು ಆಚೆ ಓಡಾಡ್ತಾನು ಇದಾರೆ. ಸೊ ಆ ಕಡೆ ಥರ್ಡ್ ಟೆಂಪರ್ ಸೀಟ್ ಅಲ್ಲಿ ಯಾರೋ. ಸೊ ಆತರ ಏನಾದ್ರು ನಮ್ಗೆ ಗೊತ್ತಿದ್ರೆ ಇಫ್ ನಾವು ಆಸ್ ಸಿವಿಲಿಯನ್ಸ್ ಯಾರಿಗೆ ಹೇಳ್ಬಹುದು ಆತರ ಏನಾದ್ರು ಇದ್ರೆ? ಬಟ್ ನಮಗ್ ಗೊತ್ತಿಲ್ಲ ಅದು ಅವರು ಕ್ವಾರಂಟೈನ್ ಇರ್ಬೇಕಾ ಇಲ್ವಾ, ಬಟ್ ಇಂಟರ್ನ್ಯಾಷನಲ್ ಟ್ರಾವೆಲರ್ ಅಂತ ಮಾತ್ರ ಗೊತ್ತಷ್ಟೇ. ಎಲ್ಲಿಂದ ಬಂದಿದ್ದಾರೆ ಸರ್? ಅದೇ ಅದೆಲ್ಲ ಗೊತ್ತಿಲ್ಲ ಮೇಡಮ್ ಅಷ್ಟು ಡೀಟೇಲ್. ಅದಕ್ಕೋಸ್ಕರ ಅದು ಹೆಂಗ್ ತಿಳ್ಕೊಂಡ್ ನಾವ್ ಯಾರಿಗೆ ಹೇಳ್ಬಹುದು ಅಂತ ಇನ್ಫಾರ್ಮೇಶನ್ ಏನಾರ ಹೇಳಿದ್ರೆ ನಾವ್ ಆತರ ಮಾಡಬಹುದು. ಡೀಟೇಲ್ಸ್ ಲೈಕ್ ಸರ್, ಅವರು ಮೇನ್ಲಿ ಇವಾಗ ಫೋಕಸ್ ಮಾಡ್ತಿರೋದು ಸೌತ್ ಆಫ್ರಿಕಾ ಟ್ರಾವೆಲರ್ಸ್ ನ ಜೊತೆಗೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಹೌದು, ಬಟ್ ಅವ್ರದ್ದು ಡೀಟೇಲ್ಸ್ ಕೊಟ್ಟರೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಇಫ್ ಇನ್ ಕೇಸ್ ಟೆಸ್ಟಿಂಗ್ ನೆಸೆಸರಿ ಇದ್ರೆ ನಾವು ಕಳಿಸ್ಕೊಟ್ಟು ವಿಲ್ ವಾರ್ನ್ ದೆಮ್ ಸರ್.
ಓಕೆ ಮೇಡಮ್, ನಾನು ಆತರ ಏನಾದ್ರು ಡೀಟೇಲ್ ಸಿಕ್ತು ಅಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು, ಅದೇ ಗೊತ್ತು ನಾವು ನಮ್ಮ ಕಡೆಯಿಂದ ಏನ್ ಮಾಡೋದು ಅಂತ ಕೇಳ್ಬೇಕಿತ್ತು ಅಷ್ಟೇ. ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ ಸರ್. ಇಫ್ ದೇ ಆರ್ ನಾಟ್ ಅಗ್ರಿ ವಿಲ್ ಇನ್ಫಾರ್ಮ್ ಪೊಲೀಸ್ ಆರ್ ಹೆಲ್ತ್ ಇನ್ಸ್ಪೆಕ್ಟರ್. ಓಕೆ, ಥ್ಯಾಂಕ್ ಯು ಮೇಡಮ್. And one more thing, COVID waste, disposal and masks and waste. So, idanna yaar clarify madbeku? How we dispose COVID patients waste and masks that we use daily? Masks, ma'am? COVID waste ಯಾರು ಕಲೆಕ್ಟ್ ಮಾಡ್ತಾರೆ ಮೇಡಮ್? ಇಫ್ ಯು ಹ್ಯಾವ್ ಅ ಕೋವಿಡ್ ಪೇಷಂಟ್ ಅಟ್ ಹೋಮ್. ಓಕೆ, ಆದ್ರೆ ಇದ್ರೆ ದಟ್ಸ್ ವಾಟ್ ಮ್ಯಾಮ್, ಅವ್ರು ಬರೋ ಲೈಕ್ ಪೌರ ಕಾರ್ಮಿಕರ್ಸ್ ಗೆ ದೇ ಹ್ಯಾವ್ ಟು ಇನ್ಫಾರ್ಮ್ ಅಂಡ್ ದೇ ಹ್ಯಾವ್ ಟು ಕಂಪ್ಲೇಂಟ್ ಕಲೆಕ್ಟೆಡ್ ಆದ್ರೆ ಅವ್ರು ಹೊರಗಡೆ ಇಟ್ರೆ ದೇ ಕ್ಯಾನ್ ಕಂಪ್ಲೇಂಟ್ ಕಲೆಕ್ಟೆಡ್. ಅದು ಸೆಪರೇಟ್ ಆಗಿ ಇಡ್ಬೇಕಲ್ವಾ ಮೇಡಮ್? ಹೌದು, ಸೆಪರೇಟ್ ಆಗಿ. ಬಿಬಿಎಂಪಿ ಬಂದು ಯೆಲ್ಲೋ ಕಲರ್ ಬ್ಯಾಗ್ಸ್ ಕೊಟ್ಬಿಟ್ಟು ಹೋಗಿದ್ರು ಈ ಕೋವಿಡ್ ವೇಸ್ಟ್ ಗೆ. ಓಕೆ, are they still giving that sort of a thing? I don't think so mom, idru bage I have no idea. I guess power worker avrige ena kelbekagabodu anusutte. Okay, I will talk to AW Rekha SW. Okay mom. Okay doctor, that's it. Okay, thank you mom. Rekha chari avre bere issues okay ini pasar inyara idara, anybody else has any issues? ಕ್ಲೋಸ್ ಮಾಡೋಣ ಮೇಡಮ್, ಇದೆ 12 ಕಾಲ್ಗೆ. ಎನಿಬಡಿ ಹ್ಯಾಸ್ ಎನಿ ಅದರ್ ಇಶ್ಯೂಸ್? ಅದರ್ವೈಸ್ ವಿಲ್ ಕ್ಲೋಸ್ ದಿ ಮೀಟಿಂಗ್. ಐ ಹ್ಯಾವ್ ಒನ್ ಇಶ್ಯೂ ಪ್ಲೀಸ್. ದಿ ಪ್ರಾಬ್ಲಮ್ ಹಿಯರ್ ವಿತ್ ವೇಸ್ಟ್ ಸೆಗ್ರಿಗೇಷನ್, ಸೊ ದಿಸ್ ಇಸ್ ಫಾರ್ ದಿ ಬಿಬಿಎಂಪಿ, ಇಸ್ ದಟ್ ದಿ ಗಾರ್ಬೇಜ್ ಕಲೆಕ್ಟರ್ ಹಿಯರ್ ಇನ್ ಮೈ ವಾರ್ಡ್ ಇಸ್ ಇನ್ ಮೈ ಲೇನ್ ಇಸ್ ಸೇಯಿಂಗ್ ದಟ್ ದಿ ಇಂಡಿಪೆಂಡೆಂಟ್ ಹೌಸಸ್ ಆರ್ ರಿಫ್ಯೂಸಿಂಗ್ ಟು segregate their garbage and they mix up the wet and the dry. JHAR idare sir, ward 65 ita Ashish Kumar anta, he is the idu 64 and 65 illa idike yaro yajman idralla madam dappondoru Venkatesh avaru retire adralla sir, retire adralla. Last month retire adru. So now, yak bandilla sir, why hasn't he come the JHI? Number idiya madam? Madam, idu health inspector bagena sir maatadtirodu. Ah, haudu. Ivaga Renu Kamba anta join agidara madam obru. Renu 65 ka? Haudu ma'am, Renu Kamba anta obru join agidara. Okay madam, she could have joined. ಅಲ್ಲ ನಂಬರ್ ಇದೆಯಾ? ನಂಬರ್ ಕೊಡಿ, ಅವರಿಗೆ ಶೇರ್ ಮಾಡ್ತೀನಿ ಮೇಡಮ್ ಇವಾಗ ಗ್ರೂಪ್ ಅಲ್ಲಿ. ಹೇಳಿ ಮೇಡಮ್, ಹಂಗೆ ಹೇಳಿ ಮೇಡಮ್. 1 ಸೆಕೆಂಡ್ ಸರ್. ಹೇಳಿ ಹೇಳಿ. 7090 7090 606 606 309 309. ಹೆಸರೇನಮ್ಮ ಇವ್ರದ್ದು? ರೇಣುಕಾಂಬ ಅಂತ ಸರ್. ರೇಣುಕಾಂಬ ಅಂತ JHI ಯಾ? SHI ಸರ್. ಎಸ್ ಎಚ್ ಐ ಇವರು. ನಮಗ್ JHI ಇಲ್ಲ ಮೇಡಮ್, ಅವರು ಸ್ಟ್ಯಾಂಡ್ ಬೈ JHI ಅವರು ಶಿವಕುಮಾರ್ ಅವರು. ಓಕೆ, ಅವರು ಶಿವಕುಮಾರ್ ಅವರ ಪ್ಲೇಸ್ ಗೆ ಮೇಡಮ್ ಬಂದಿರೋದು ಆಕ್ಚುಲಿ. ಹೌದಾ? ಶಿವಕುಮಾರ್ ಸರ್ ಅಂತ ಒಬ್ರು ಇದ್ರಲ್ಲ ಮ್ಯಾಮ್ ಮುಂಚೆ. ಹಾ, ಅವರು SHI ಇದ್ರು. ಹಾ ಓಕೆ, ಅವರು ಜಾಗಕ್ಕೆ ಇವ್ರು ಬಂದಿದ್ದಾರೆ. ಓಕೆ ಓಕೆ. ಈಗ ಇವರದು ಗ್ರಿವೆನ್ಸ್ ಇದು ಸೆಗ್ರಿಗೇಷನ್ ಆಗ್ತಾ ಇಲ್ಲ ಅಂತ ಅಲ್ವಾ ರೇಖಾಚಾರ್ಯ ಅವರೇ? ಹೌದು ಹೌದು ಸರ್, ಸೆಗ್ರಿಗೇಷನ್ ಒಂದ್ ಚೆಕ್ ಮಾಡಿ. ಹೌದಾ? ಈಗ ನಿಮ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ ಮೇಡಮ್ ಅವನು SHI ಗೆ ರೇಣುಕಾಂಬಾಗ್ ಹೇಳ್ತೀನಿ. ಸೆಗ್ರಿಗೇಷನ್ ಇಸ್ ದ ಮೇನ್ ಪ್ರಾಬ್ಲಮ್. ಸೆಗ್ರಿಗೇಷನ್, ಗಾರ್ಬೇಜ್ ಸೆಗ್ರಿಗೇಷನ್, ದ ಗಾರ್ಬೇಜ್ ಕಲೆಕ್ಟರ್ ಸೇಸ್ ದಟ್ ಅಪಾರ್ಟ್ಮೆಂಟ್ಸ್ ಆರ್ ಡೂಯಿಂಗ್ ಇಟ್ ಕ್ವೈಟ್ ವೆಲ್, ಬಟ್ ಇಸ್ ದ ಇಂಡಿಪೆಂಡೆಂಟ್ ಹೌಸಸ್ ವಿಚ್ ಆರ್ ರಿಫ್ಯೂಸಿಂಗ್. ನಾನು ಅದನ್ನ ರೆಕ್ಟಿಫೈ ಮಾಡಿಸ್ತೀನಿ ಮೇಡಮ್. SHI ಗೆ ಫೋನ್ ಮಾಡಿ MOH ತಗೊಂಡು ಫೋನು, ಅದನ್ನ ಯಾಕೆ ಈ ತರ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ನಾನು ರೆಕ್ಟಿಫೈ ಮಾಡಿಸ್ತೀನಿ ನಾನು ಅದನ್ನ. Okay, now see, if I and my friends are ready to go and talk to the independent houses, but the problem is they fight with us saying that who are you to come and tell us.
ಓಕೆ 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 ನಿಮ್ಮ ನಿಮ್ ನಂಬರ್ ಹೇಳಿ, ನಾನು ಅವ್ರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ ಈಗ್ಲೇನೆ. ನಂಬರ್ ಹೇಳಿ ಮೇಡಮ್ ನಿಮ್ದು. 99 6 4 5 7 4 9 7 ಆದ್ಮೇಲೆ 4 9 7 4 9 7 4 9 7. ಹೆಸರು ಮೇಡಮ್? ಬೀನಾ ಗುರುನಂದನ್. ಬೀನಾ, ಐ ಸ್ಟೇ ಇನ್ ದತ್ತಪ್ರಸಾದ್ ಅಪಾರ್ಟ್ಮೆಂಟ್ಸ್. ಓಕೆ ಓಕೆ, ಅಲ್ಲ ಈಗ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾನು ಅವ್ರಿಗೆ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ, ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ, ಅದನ್ನ ರೆಕ್ಟಿಫೈ ಮಾಡಿಸ್ತೀನಿ ಮೇಡಮ್. ಓಕೆ, ಬೇರೆ ಪ್ಲೀಸ್ ಕಮ್ ಫ್ರಮ್ ಬಿಬಿಎಂಪಿ, ಇಫ್ ಪೀಪಲ್ ಟೆಲ್ ನೋ ದೇ ವಿಲ್ ಲಿಸನ್. ಇಫ್ ದೀಸ್ ಸಿಟಿಸನ್ಸ್ ಗೋ ಅಂಡ್ ರಿಕ್ವೆಸ್ಟ್ ದೆಮ್ ಆಲ್ಸೋ, ದೇ ಆರ್ ಸೇಯಿಂಗ್ ದಟ್ ಹೂ ಆರ್ ಯು ಟು ಕಮ್ ಅಂಡ್ ಅಡ್ವೈಸಸ್ ಅಬೌಟ್ ಆಲ್. ಇಲ್ಲ ಇಲ್ಲ, ಆತರ ಹೇಳಂಗೆ ಇಲ್ಲ ಅವರು. ನಾನು ಅವ್ರಿಗೆ ಮಾತಾಡ್ಬಿಟ್ಟು ನಿಮಗೆ ಕಾಲ್ ಮಾಡಿಸ್ತೀನಿ, ಹೇಳಿ ಮೇಡಮ್. ನಮ್ದೊಂದು ಸಿಟಿಸನ್ ಪಾರ್ಟಿಸಿಪೇಶನ್ ಪ್ರೋಗ್ರಾಮ್ ಅಂತ ಬಿಬಿಎಂಪಿ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ, ಗೊತ್ತಾ ನಿಮ್ಗೆ? ಸರ್ ಇವ್ರು ಬೀನಾ ಹೇಳಿದ್ರಲ್ಲ ಆತರ, ವಿ ಆರ್ ಆಲ್ ಸಿಟಿಸನ್ ವಾಲಂಟಿಯರ್ಸ್ ಹೂ ಆರ್ ರೆಡಿ ಟು ಸೀ ದಟ್ ಸೆಗ್ರಿಗೇಷನ್ ಇಂಪ್ರೂವ್ಸ್ ಇನ್ ಮಲ್ಲೇಶ್ವರಂ. ಮಾಡೋಣ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಸಕ್ಸಸ್ ಆಗೋಂಗ್ ಮಾಡೋಣ ನಮ್ ಸಹಕಾರ ಇದ್ದೇ ಇರುತ್ತಲ್ಲ. ಆಮೇಲೆ ಮೊನ್ನೆ ಶನಿವಾರ ಈ ವಾಲ್ ಪೇಂಟ್ ಮಾಡ್ತೀವಿ ಸರ್, 11ನೇ ಮೇನ್ದು. ನೀವು ಬನ್ನಿ ಒಂದಿನ ಸರ್, ಪ್ಲೀಸ್ ಕಮ್ ಅಂಡ್ ವಾಕ್ ಅಲಾಂಗ್. ವಾಲ್ ಪೇಂಟ್ ಮಾಡ್ತಿದ್ದು ನೀವು ಬಂದು ಒಂದೊಂದು ಯಾವತ್ತಾದ್ರೂ ಜಸ್ಟ್ ವಾಕ್ ಅಲಾಂಗ್ ದ ವಾಲ್ ಅಂಡ್ ಹ್ಯಾವ್ ಅ ಲುಕ್ ಅಟ್ ಇಟ್ ಸರ್. ಇವಾಗ ಎಷ್ಟು ಡಿಫ್ರೆನ್ಸ್ ಆಗಿದೆ ವಾಲ್. ಫೋಟೋಸ್ ಹಾಕಿದ್ರಲ್ಲ ಮೇಡಮ್, ಬಹಳ ಚೆನ್ನಾಗಿ ಮಾಡಿಸಿದ್ರ. ಅದಕ್ಕೆ ನೀವು ಬನ್ನಿ ಸರ್, ಆಸ್ ಅ ನೋಡಲ್ ಆಫೀಸರ್ ಪ್ಲೀಸ್ ಕಮ್ ಅಂಡ್ ವಾಕ್ ವಿತ್ ಅಸ್. ಖಂಡಿತ ಖಂಡಿತ ಬರ್ತೀನಿ, ಖಂಡಿತ ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ಮನ್ನ ಮೀಟ್ ಮಾಡೇ ಇಲ್ಲ ಇದುವರೆಗೂ, ಮೀಟ್ ಮಾಡೇ ಇಲ್ಲ ನಿಮ್ಮನ್ನ. ಬಂದೆ ಸರ್, ಎಲ್ಲ ಆನ್ಲೈನ್ ಏ ಮೀಟ್ ಆಗೋಗಿದೆ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಯಾ ಓಕೆ, ಪ್ಲೀಸ್ ಲುಕ್ ಇಂಟು ದಿಸ್, ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಅ ಚೇಂಜ್ ಟು ಇಟ್. ಓಕೆ ಮೇಡಮ್, ನೋಡೋ. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ ಮೇಡಮ್ ಮೀಟಿಂಗ್. ಓಕೆ ಸರ್, ಓಕೆ ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.